ಸುಮಾರು ಇಪ್ಪತ್ತು ಎರಡು ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಡಿ ಎಕ್ಸ್ ಎನ್ ನಲ್ಲಿ ಅವರು ಬೆಂಗಳೂರು ಗೋವಾ ಮತ್ತೆ ನಾರ್ತ್ ಇಂಡಿಯಾ ಎಲ್ಲಾ ಕಡೆ ಡಿ ಎಕ್ಸ್ ಎನ್ ನಲ್ಲಿ ಅವರು ತಿರುಗಾಡಿದ್ದಾರೆ ಅದರ ಬಗ್ಗೆ ಹೇಳಿದ್ದಾರೆ ತುಂಬಾ ಕಸ್ಟಮರ್ನ ಮಾಡಿದ್ದಾರೆ ಸ್ಟಾರ್ ಆಗಿದ್ದಾರೆ ರೂಬಿ ಆಗಿದ್ದಾರೆ ಡೈಮಂಡ್ ಆಗಿದ್ದಾರೆ ಅದಲ್ಲದೆ ಬೆಂಗಳೂರಿನಲ್ಲಿ ಡಿ ಎಕ್ಸ್ ಎನ್ ಸ್ಟಾಕ್ ಪಾಯಿಂಟ್ ಅನ್ನ ಇಟ್ಕೊಂಡಿದ್ದಾರೆ ನಿಮ್ಗೆ ಎಲ್ಲಿ ಬೆಂಗಳೂರಿನಲ್ಲಿ ಬೇಕು ಅಲ್ಲಿಗೆ ಪ್ರಾಡಕ್ಟ್ ಅನ್ನ ಅವರು ಕಳಿಸಿಕೊಡ್ಲಿಕ್ಕಿದ್ದಾರೆ ಸೊ ಅದರಿಂದ ವೆರಿ ಕಮಿಟೆಡ್ ಲೇಡಿ ಅಂತ ಹೇಳಬಹುದು ಅವರು ಅವರ ಹಸ್ಬೆಂಡ್ ಮಂಜುನಾಥ್ ಒಟ್ಟಿಗೆ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ನಾಟ್ ಓನ್ಲಿ ದಾಟ್ ಕಂಟಿನ್ಯೂಸ್ ಈಗ ಆಲ್ರೆಡಿ ನೋಡಿ ಅವರು ಈಸ್ ಅ ರೆಕಾರ್ಡ್ ಬ್ರೇಕ ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಹನ್ನೊಂದು ಸಾವಿರ ಪಿ ವಿ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಜುಲೈಯಲ್ಲಿ ಸೊ ಹಾಗಾಗಿ ವೆರಿ ವೆರಿ ಕಮಿಟೆಡ್ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅವರು ಇವತ್ತು ನಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ ಡೀಟೇಲ್ ನಿಮ್ಗೆ ಕೊಡ್ಲಿಕ್ಕಿದ್ದಾರೆ ಏನಾದ್ರೂ ನಿಮ್ದು ಕ್ವಶನ್ಸ್ ಇದ್ರೆ ನೀವು ಲಾಸ್ಟ್ಗೆ ಕೇಳಬಹುದು ಮಧ್ಯದಲ್ಲಿ ಎಲ್ಲ ನಿಮ್ಗೆ ಅಹ್ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಸೊ ಅದರಿಂದ ಮ್ಯೂಟ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಡಿಸ್ಟರ್ಬೆನ್ಸ್ ಆಗ್ತದೆ ಓಕೆ ಓವರ್ ಟು ಬ್ಯಾಂಗ್ಳೂರ್ ಸರಸ್ವತಿ ಬ್ಯಾಂಗ್ಳೂರ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭೋದಯ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಗುರುವಾರ ಗುರುಗಳನ್ನು ನೆನೆಸ್ಕೊಳ್ಳುವಂತಹ ದಿವಸ ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಅಂದ್ರೆ ಆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಒಂದು ಬೆಳಕಿನ ಜೀವನದಲ್ಲಿ ಬಾಳ್ಬೇಕು ಅಂತ ಹೇಳಿ ಪ್ರತಿಯೊಂದು ವಿಷಯಕ್ಕೂ ನಾವು ಜ್ಞಾನ ಅನ್ನೋದು ಇಂಪಾರ್ಟೆಂಟು ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾಲೆಡ್ಜ್ ಇದ್ರೆ ಎಲ್ಲಿ ನಾಲೆಡ್ಜ್ ಇರುತ್ತೆ ಅಲ್ಲಿ ಸೈಲೆನ್ಸ್ ಇರುತ್ತೆ ಎಲ್ಲಿ ನಾಲೆಡ್ಜ್ ಇರಲ್ಲ ಅಲ್ಲಿ ಗಲಾಟೆ ಇರುತ್ತೆ ಹಾಗೆ ಅದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಾಗ ನಮ್ಮ ಕೆಲಸಗಳನ್ನ ನಾವು ಚೆನ್ನಾಗಿ ಮತ್ತೆ ಅರಿತುಕೊಂಡು ಮಾಡುವಂತಹ ಒಂದು ಕೆಪಾಸಿಟಿಗೆ ಪ್ರತಿಯೊಬ್ಬರಿಗೂ ಬರುತ್ತೆ ಹಾಗಾಗಿ ಪ್ರತಿ ದಿವ್ಸ ನಾವು ಕಲಿಬೇಕು ಪ್ರತಿ ದಿವ್ಸ ಹೊಸದನ್ನ ಹುಡುಕ್ತಾ ಇರ್ಬೇಕು ಅವಾಗ್ಲೇ ನಮ್ಮ ನಮ್ಮ ಬ್ರೈನ್ ನಮ್ಮ ಜೀವನ ಚೈತನ್ಯವಾಗಿರುತ್ತೆ ಹಾಗಾಗಿ ನಾನು ಕೂಡ ಅದೇ ಒಂದು ಸಿಸ್ಟಮ್ ಅಲ್ಲಿ ನಾನು ಫಾಲೋ ಮಾಡ್ತಾ ಇರೋದ್ರಿಂದ ಪ್ರತಿ ದಿವ್ಸ ನಾವು ಕಲಿಬೇಕು ಆಹಾರ ಕ್ರಮ ಜೀವನ ಕ್ರಮ ಮತ್ತೆ ನಾವು ಹೇಗೆ ಸಂತೋಷವಾಗಿರ್ಬೇಕು ಇದು ಇದೆಲ್ಲ ನಮ್ಗೆ ತುಂಬಾ ಮುಖ್ಯ ಯಾವ್ದು ಒಂದ್ ಬಿಟ್ರು ನಮ್ಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಪ್ರತಿಯೊಂದನ್ನು ನಾವು ಹೆಜ್ಜೆ ಹೆಜ್ಜೆಗೂನ ಅಳವಡಿಸ್ಕೊಳ್ಳುವಂತಹ ಒಂದು ಜೀವನ ಶೈಲಿನ ಪಡ್ಕೊಳ್ಬೇಕು ಇದೆಲ್ಲದಕ್ಕೂ ನಾವು ಮೇನ್ ನಮ್ಮ ಒಂದು ಆರೋಗ್ಯ ಇಟ್ಕೋಬೇಕು ಅದ್ರಲ್ಲಿ ಬರೀ ಆರೋಗ್ಯ ಅಂದ್ರೆ ಅದರಲ್ಲಿ ತುಂಬಾ ಟಾಪಿಕ್ಸ್ ಬರುತ್ತೆ ಅದ್ರಲ್ಲಿ ಆಹಾರ ಕ್ರಮ ಬರುತ್ತೆ ನಾವು ನಡ್ಕೊಳ್ಳುವಂತಹ ರೀತಿ ಬರುತ್ತೆ ಮತ್ತೆ ನಾವು ಏನ್ ಮಾಡ್ಬೇಕು ದಿನಚರಿ ಏನಿದೆ ನಮ್ದು ಪ್ರೊ ರೊಟೀನ್ ವರ್ಕ್ ಅಂದ್ರೆ ಇವಾಗ ನಾವು ಪ್ರತಿ ದಿವ್ಸ ಒಬ್ಬೊಬ್ಬರದು ಒಂದೊಂದ್ರ ರೊಟೀನ್ ವರ್ಕ್ ಇರತ್ತೆ ಆದ್ರೆ ಯಾವ್ದ್ರಲ್ಲಿ ಒಳ್ಳೆಯ ಒಂದು ಸಾರಾಂಶ ಇದೆ ಜೀವನ ತತ್ವ ಇದೆ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವು ಆ ದಾರಿನ ಹುಡುಕ್ಬೇಕಾಗತ್ತೆ ಆ ದಾರಿ ಯಾವ್ದ್ ರೀತಿ ಎಲ್ಲದಲ್ಲೂ ಒಳ್ಳೇದಿರತ್ತೆ ಎಲ್ಲಾ ಕಡೆನೂ ಕೆಟ್ಟದಿರುತ್ತೆ ಯಾಕೆ ನಮ್ಮ ಶರೀರದಲ್ಲೇ ನೋಡಿ ನೆಗೆಟಿವ್ ಪಾಸಿಟಿವ್ ಅನ್ನೋದು ಇದ್ದೇ ಇರುತ್ತೆ ಆ ನೆಗೆಟಿವಿಟಿನ ನಾವು ಕಡಿಮೆ ಮಾಡಿ ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೊಳ್ಬೇಕು ಯಾವಾಗ ನಾವು ಜಾಸ್ತಿ ಮಾಡ್ಕೊಳ್ತೀವೋ ಅದರಲ್ಲಿ ನಮ್ಮಲ್ಲಿ ಜೀವನದ ಶೈಲಿ ಒಂದು ಮುಂದೆ ಹೋಗ್ತಾ ಇರ್ತೀವಿ ಹೀಗೆ ನಾನು ಸರಸ್ವತಿ ಅಂತ ನನ್ನ ಹೆಸರು ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಎಲ್ಲರಿಗೆ ಒಂದು ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಇರ್ಬೇಕು ನಮ್ಮ ಕೆಲಸ ಅಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನ ಹಂಚ್ತಾ ಇರ್ಬೇಕು ಅವರು ತಗೊಳೋದು ಬಿಡೋದು ಅವ್ರಿಷ್ಟ ಅದು ನಾವು ನಾವು ಅದನ್ನ ಕಂಪಲ್ಸರಿ ನಾವು ಮಾಡೋಕ್ಕಾಗಲ್ಲ ಆದ್ರೆ ನಾವೇನ್ ಮಾಡ್ಬೇಕು ನಮ್ಮ ವಿಷಯಗಳನ್ನ ನಾವು ಪ್ರತಿ ದಿವ್ಸ ಹೇಳ್ತಾನೆ ಇರ್ಬೇಕು ಏನಪ್ಪಾ ಇತ್ತು ಏನ್ ಹೇಳಿದ್ರು ಯಾರು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ಇವಾಗ ನಾವು ನೋಡಿ ಒಂದು ಸಣ್ಣ ಒಂದು ಮಗುನ ಹೇಗೆ ಬೆಳೆಸ್ತೀವಿ ಅದು ಹೇಳ್ದೇ ಇದ್ರು ಏನ್ ಮಾಡ್ತೀವಿ ಕೇಳಲೇಬೇಕು ಮಾಡ್ಲೇಬೇಕು ಅದನ್ನ ತಿಳ್ಕೊಳ್ಲೇಬೇಕು ಅನ್ನೋ ಒಂದು ಒಂದು ತಾಯಿಯ ಒಂದು ಹೇಗೆ ಒಂದು ಪಾಠ ಕಲಿಸ್ತೀವಿ ಒಂದು ಜೀವನದ ದಾರಿಯನ್ನ ಹೇಳ್ಕೊಡ್ತೀವಿ ಹಾಗೆ ಒಳ್ಳೇದನ್ನು ಕೂಡ ನಾವು ಪ್ರತಿ ತರಿ ಹೇಳ್ತಾನೆ ಇರ್ಬೇಕು ಹೇಳೋದನ್ನ ಕಡಿಮೆ ಮಾಡದಷ್ಟು ಕೆಟ್ಟದ್ದು ಜಾಸ್ತಿ ಆಗ್ತಾ ಇರತ್ತೆ ಹಾಗೆ ನಾವು ಒಳ್ಳೇದನ್ನ ಪ್ರತಿ ದಿವಸ ಅಲ್ಲಿ ಪ್ರತಿ ಕ್ಷಣಗಳಾಗ್ಲಿ ಯಾರಿಗೆ ಹೇಳಿದ್ರು ಮತ್ತೆ ನಮ್ಮನ್ನ ನೋಡ ತಕ್ಷಣ ಓ ಇವ್ರ ಈ ತರ ಈ ಒಂದು ಟಾಪಿಕ್ ಹೇಳ್ತಾರಪ್ಪ ಈ ಒಂದು ಜೀವನದ ಶೈಲಿ ಹೇಳ್ತಾರಪ್ಪ ಇವ್ರ ಆರೋಗ್ಯದ ಬಗ್ಗೆ ಹೇಳ್ತಾರೆ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಹುಟ್ಟುತ್ತೆ ಹಾಗಾಗಿ ನಾವು ಇದನ್ನ ಹೇಳ್ತಾನೆ ಇರೋದಕ್ಕೆ ನಮ್ಮ ಒಂದು ಕ್ರಮನ ನಾವು ರೂಢಿಸ್ಕೊಳ್ಬೇಕು ಜೀವನದಲ್ಲಿ ಹಾಗಾಗಿ ಇವತ್ತೂ ಕೂಡ ನಿಮಗೆ ಒಂದು ಪ್ರತಿ ದಿವಸದ ರೊಟೀನ್ ವರ್ಕ್ ಅಂದ್ರೆ ದಿನಚರಿ ಪ್ರತಿಯೊಂದಕ್ಕೂ ಒಂದೊಂದು ಕ್ರಮ ಸಿಸ್ಟಮ್ ಅಂತ ಇರುತ್ತೆ ಹಾಗೆ ನಮ್ಮಲ್ಲಿ ಡಿ ಅಂತ ಹೇಳಿ ನಮ್ಮ ಆರೋಗ್ಯದ ಒಂದು ವೆಲ್ನೆಸ್ ಪಾರ್ಟ್ ಅಂದ್ರೆ ಫುಲ್ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಹೇಗೆ ನಾವು ಆರೋಗ್ಯ ಆಗಿರ್ಬೇಕು ನಾಟ್ ಓನ್ಲಿ ಒಂದು ಒಬ್ಬ ಮನುಷ್ಯ ಸೌಕಾರ ಆಗ್ಲಿ ಬಡವ ಆಗ್ಲಿ ಯಾರೇ ಆಗ್ಲಿ ಜೀವ ಇರುವಂತಹ ಯಾವುದೇ ಒಂದು ಪ್ರಾಣಿಗಳಾಗ್ಲಿ ಒಂದು ಮನುಷ್ಯನಿಗಾಗ್ಲಿ ಈ ಒಂದು ದಿನಚರಿಯ ಕ್ರಮ ಆಹಾರದ ಕ್ರಮ ಆರೋಗ್ಯದ ಕ್ರಮ ಹೇಗೆ ಇರಬೇಕು ಅನ್ನೋದನ್ನ ನಾವು ಇವತ್ತು ನಾನು ನಿಮಗೆ ಒಂದು ಮಾದರಿ ಅಂದ್ರೆ ಸ್ಟೈಲ್ ಆಫ್ ಮೈ ವೇ ಆಫ್ ಲೈಫ್ ಸ್ಟೈಲ್ ಹೇಗೆ ಅಂತ ಹೇಳಿ ನಾನು ತೋರ್ಸ್ಕೊತೀನಿ ಈಗ ನಾ ಒಂದು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಈಗ ಹೇಗಿದೆ ನಮ್ಮ ಜೀವನ ಕ್ರಮ ಎದ್ದ ತಕ್ಷಣ ಓಡೋದು ಹರಿ ಬರಿ ಕರಿಮ್ ಅಂತ ಹರಿ ಅಂದ್ರೆ ಬೇಗ ಬೇಗ ಎಲ್ಲದನ್ನೂ ಬೇಗ ಆಗ್ಬೇಕು ಪ್ರತಿಯೊಂದು ಹೀಗೆ ಬಟನ್ ಒದ ತಕ್ಷಣ ನಮಗೆ ರೆಡಿ ಟು ಈಟ್ ರೆಡಿ ಟು ಕುಕ್ ರೆಡಿ ಟು ಮೆಸೇಜ್ ಏನ್ ಬೇಕಾದ್ರೂ ಮೆಸೇಜ್ ತಿಳ್ಕೊಳುದು ಈ ಒಂದು ಮೆಥಡ್ ಆಫ್ ಲೈಫ್ ಬಂದ್ಬಿಟ್ಟಿರೋದ್ರಿಂದ ಯಾರು ಕೂಡ ಒಂದು ತಾಳ್ಮೆ ಅನ್ನೋದನ್ನ ಅಳವಡಿಸ್ಕೊಂಡಿಲ್ಲ ಪ್ರತಿಯೊಬ್ಬರು ಒಂದು ಹರಿ ಬರಿನಲ್ಲಿ ಇದಾರೆ ಅದರಿಂದ ಮಾಡೋದ್ ಹಾಗೆ ಮಾಡಿ ಮಾಡಿ ಆ ಒಂದು ಲೈಫ್ ಸ್ಟೈಲ್ ನ ಅವ್ರಿಗೆ ಅವರೇ ಒಂದು ಪನಿಷ್ಮೆಂಟ್ ಇದನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಹೇಗೆ ಸ್ವಲ್ಪ ಅಟ್ಲೀಸ್ಟ್ ನಾವು ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರು ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ಅದನ್ನ ಬದಲಾವಣೆಗಳು ಮಾಡ್ಕೊಳ್ಳೋದು ಹೇಗೆ ಮತ್ತೆ ನೀವು ಪ್ರತಿನಿತ್ಯ ಯಾವ ರೀತಿನಲ್ಲಿ ಬದಲಾಗ್ಬೇಕು ಫಸ್ಟ್ ನಾವು ಏನ್ ಮಾಡ್ತೀವಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮ್ಮ ಮುಖ ತೊಳ್ಕೊಳ್ತೀವಿ ಮುಖ ತೊಳ್ಕೊಂಡು ನಮ್ಮ ಹಲ್ಲಿನಲ್ಲಿರುವಂತಹ ಕಸ ಇಲ್ಲ ಏನ್ ಹಿಂದಿನ ದಿವ್ಸ ತಿಂದಿದೀವಿ ಅದನ್ನ ಬ್ರಷ್ ಮಾಡ್ತೀವಿ ಆ ಬ್ರಷ್ ಮಾಡೋದ್ ಯಾವ್ದಿಂದ ಪ್ಲಾಸ್ಟಿಕ್ ಇಂದ ಮಾಡ್ತಾ ಇದೀವಿ ಆ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ಬೇಕು ಮತ್ತೆ ಎಕೋ ಫ್ರೆಂಡ್ಲಿ ನಮ್ಮ ವುಡನ್ ಬ್ರಷ್ ನೋಡಿ ಈ ವುಡನ್ ಬ್ರಷ್ ನ ನೀವು ಯೂಸ್ ಮಾಡಬೇಕು ಈ ವುಡನ್ ಬ್ರಷ್ ಅಲ್ಲಿ ಏನಪ್ಪ ಯಾಕಪ್ಪ ಇದನ್ನ ಯೂಸ್ ಮಾಡ್ಬೇಕು ಅಂದ್ರೆ ಇದು ನಮ್ಮ ಬ್ಯಾಂಬೂ ಸ್ಟಿಕ್ ಇಂದ ಮಾಡಿರೋದು ಮತ್ತೆ ಇದ್ರಲ್ಲಿ ನಮಗೆ ಎಕೋ ಫ್ರೆಂಡ್ಲಿ ಮತ್ತೆ ಈ ಬ್ರಷ್ ಈ ತರ ಕವರ್ಡ್ ಒಳಗಡೆ ಬರುತ್ತೆ ಇದು ಒಳಗಡೆ ಹೀಗಿದೆ ಬ್ರಷ್ ಇದನ್ನಲ್ಲಿ ನಾವು ಒಂದು ಇವಾಗ್ಲೂ ಕೂಡ ತುಂಬಾ ಜನಕ್ಕೆ ಹಲ್ಲು ಹಲ್ಲುಜ್ಜೋದು ಬರೋದಿಲ್ಲ ಯಾವೆ ಯಾವ ರೀತಿ ಅಂದ್ರೆ ಯಾರೋ ಒಂದು ಬ್ಲೈಂಡ್ ಆಗಿ ಏನೋ ಹೇಳ್ಕೊಟ್ಟಿರ್ತಾರೆ ಅದನ್ನ ತಗೊಂಡ್ ಹಾಗೇ ಅಭ್ಯಾಸ ಮಾಡಿ ಬಂದಿರುತ್ತೆ ನಲವತ್ತೈವತ್ತು ವರ್ಷ ಆಗಿರುತ್ತೆ ಆದ್ರೆ ನಾನು ಒಬ್ಬ ಡೆಂಟಿಸ್ಟ್ ಹತ್ರ ಹೋಗಿ ಈ ಬ್ರಷಿನ ಕಾರ್ಯಕ್ರಮ ನಮ್ಮ ಉಡನ್ ಬ್ರಷ್ ಕೂಡ ನಾನು ಅದನ್ನ ಇದನ್ನ ತೋರಿಸಿದೀನಿ ಮತ್ತೆ ಇದ್ರಲ್ಲಿರುವಂತಹ ಮೆಥಡ್ ನಮ್ಮ ನಮ್ದು ಉಡನ್ ಇದಿದೆ ಇದೆ ಪ್ಲಾಸ್ಟಿಕ್ ಇದೆ ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ ಎಕೋ ಫ್ರೆಂಡ್ಲಿ ಒಂದು ಪ್ರೋಗ್ರಾಮ್ ಕೂಡ ನಾನು ಹೇಳ್ತೀರಾ ಮಾಡ್ಬೋದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ಅಡ್ವೈಸ್ ಒಂದು ಮಾಹಿತಿ ಮತ್ತೆ ಒಂದು ನಾಲೆಡ್ಜ್ ಇದು ಇದನ್ನು ಎಕ್ಸ್ಪ್ಲೈನ್ ಮಾಡಿ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಮ್ಗೆ ದಿನಾಚರಿ ಮಾಡುವಂತಹ ಈ ನಮ್ಮ ಬ್ರಷ್ ಇದನ್ನ ನಾವು ಬದಲಾಯಿಸ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ಲಾಸ್ಟಿಕ್ ನ ಬಿಡಬೇಕು ಈ ಬ್ರಷ್ ನ ಯೂಸ್ ಮಾಡಬೇಕು ಮತ್ತೆ ಇದನ್ನೇ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಜನಗಳಿಗೆ ಒಂದು ಮಾಹಿತಿ ಕೊಟ್ಟಾಗ ಈ ನೋಡಿ ನಮ್ಮ ಈ ಒಂದು ಪೆಟಲ್ಸ್ ಇದೆ ನೋಡಿ ಇದನ್ನ ಏನ್ ಮಾಡಿ ಇದು ಹೇಗೆ ಪೀಸ್ ಆಗಲ್ಲ ಸಣ್ಣ ಸಣ್ಣ ಚೂರುಗಳಾಗಲ್ಲ ಆದ್ರೆ ನೀವು ಪ್ಲಾಸ್ಟಿಕ್ ಅಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ನಿಮ್ಮ ಹೊಟ್ಟೆ ಒಳಗೆ ಅದು ಸ್ಟೋರೇಜ್ ಆಗತ್ತೆ ನಾವು ಏನು ಬ್ರಷ್ ಮಾಡಿ ಮತ್ತೆ ರಿನ್ಸ್ ಮಾಡಕ್ ಮುಂಚೆನೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಕೆಲವು ಟೈಮ್ ಅದನ್ನ ನುಂಗುಡ್ತಾರೆ ಉಗಿಯಕ್ಕೆ ಬರೋದಿಲ್ಲ ಮತ್ತೆ ಅದನ್ನ ರೊಟೇಷನ್ ಲೆವೆಲ್ ಅಲ್ಲಿ ಮಾಡೋದಿಲ್ಲ ಎಲ್ಲ ಹೀಗೆ ಜಾಸ್ತಿ ರಬ್ಬು ಮಾಡ್ರಿ ತುಂಬಾ ರ್ಯಾಶ್ ಆಗಿ ಮಾಡ್ತಾರೆ ಅದರಿಂದ ಅವ್ರಿಗೆ ಗಮ್ಸ್ ದೂರ ಆಗತ್ತೆ ಅಲ್ಲಿನ ತೊಂದರೆಗಳು ಶುರು ಆಗತ್ತೆ ಆ ಹಲ್ಲಿಂದ ಚಿಕ್ಕ ಬಟ್ಟೆ ದುಡ್ಡುಗಳನ್ನ ಕೂಡ ಹಾಳು ಮಾಡ್ಕೋತಾರೆ ಆದ್ರೆ ಅವರ ದುಡ್ಡನ್ನ ಅವ್ರನ್ನ ಹೇಗೆ ಉಳಿಸ್ಕೊಳ್ಬೇಕು ಮತ್ತೆ ಆರೋಗ್ಯ ಅಲ್ಲಿನ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ನಾವು ಈ ಒಂದು ಉಡನ್ ಪ್ರಶ್ನ ನಾವು ಹೇಳ್ಬೇಕು ಇದರ ಜೊತೆ ನಮ್ಮ ಗ್ಯಾನೋಜಿ ಪೇಸ್ಟ್ ಹೇಳಬೇಕು ಗ್ಯಾನೋಜಿ ಪೇಸ್ಟ್ ಇದು ನಮ್ಮ ದಿನನಿತ್ಯ ಬದಲಾವಣೆ ಮಾಡುದು ಯಾತಕ್ಕೆ ನಮ್ಮ ಗ್ಯಾನೋಜಿ ಪೇಸ್ಟ್ ನ ಇದು ಇನ್ಫೆಕ್ಷನ್ ಹೋಗುತ್ತೆ ನಮ್ಮ ಬಾಯಿನಲ್ಲಿರುವಂತಹ ವಾಸನೆಗಳು ಹೋಗುತ್ತೆ ಮತ್ತೆ ತುಂಬಾ ಜನಕ್ಕೆ ಒಳಗಡೆ ಹೋದ್ರು ಅದ್ ಯಾವ್ದು ಹಾನಿಕಾರ ಇಲ್ಲ ಹಾಗಾಗಿ ನಾವು ಅದನ್ನ ಸರಿಯಾಗಿ ಬಳಸಿ ಅದನ್ನು ಉಪಯೋಗಿಸಿದಾಗ ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ಈ ವುಡನ್ ಬ್ರಷ್ ಇದನ್ನ ಒಂದು ಮೊದಲನೆಯ ಬದಲಾವಣೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಒಂದು ದಿನ ಜೀವನ ಶೈಲಿನಲ್ಲಿ ಫಸ್ಟ್ ನಾವು ಬದಲಾಯಿಸಬೇಕಾಗಿರೋದು ಬ್ರಷ್ ಈ ಬ್ರಷ್ ಯಾವ ಯೂಸ್ ಮಾಡೋದು ನೀವು ಬದಲಾಯಿಸ್ತಿರೋ ನಿಮ್ಮ ಶರೀರನೇ ನಿಮಗೆ ಹೇಳುತ್ತೆ ನೀನು ಚೆನ್ನಾಗಿ ನನಗೆ ಒಳ್ಳೆಯ ಒಂದು ಪದಾರ್ಥನ ಯೂಸ್ ಮಾಡ್ತಾ ಇದೀಯಾ ನಾನ್ ನಿನ್ಗೆ ಯಾವ ರೀತಿಯಾದ ಹಾನಿಕರ ಕೊಡೋದಿಲ್ಲ ಅಂತ ಫಸ್ಟ್ ನಿಮ್ಮ ಫ್ರೆಂಡ್ ನಿಮ್ ಶರೀರ ನಿಮ್ ಶರೀರ ನಿಮ್ ಜೊತೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ ಖುಷಿಯಾಗಿರತ್ತೆ ಯಾವಾಗ್ಲೂ ಇನ್ಫೆಕ್ಷನ್ ಹೋಗ್ಬೇಕು ಅಂದ್ರೆ ಈ ಒಂದು ಕ್ರಮನ ಬದಲಾಯಿಸಿ ಓಕೆ ಇದು ಬದಲಾಯಿಸಿದಾಗ ನಿಮ್ಮ ಬದಲಾವಣೆಯಲ್ಲಿ ಖುಷಿ ಮತ್ತೆ ಉತ್ಸಾಹ ಉಲ್ಲಾಸ ಮತ್ತೆ ಮನಸ್ಸಲ್ಲಿ ಒಂಥರ ಚೈತನ್ಯ ಮೂಡುತ್ತೆ ಯಾಕೆ ಅಂತಂದ್ರೆ ನಮ್ಮ ಒಂದು ಕೆಮಿಕಲ್ ಆಸಿಡ್ ಪ್ರಾಡಕ್ಟ್ಸ್ ಇದ್ರಲ್ಲಿ ಕಮ್ಮಿ ಇದೆ ಇದ್ರಲ್ಲಿ ಯಾವ್ದನ್ನು ಜಾಸ್ತಿ ಹಾರ್ಮ್ಫುಲ್ನೆಸ್ ಇಲ್ಲ ಮತ್ತೆ ನಮಗೆ ಒಂದು ರೀತಿ ಮೌತ್ ರಿಫ್ರೆಶ್ ಬಂದಾಗ ಬ್ರೈನ್ ಅಲ್ಲಿರೋ ಸೆಲ್ಸ್ ಕೂಡ ಆಕ್ಟಿವೇಶನ್ ಆಗುತ್ತೆ ಈ ಪಂಚ ಇಂದ್ರಿಯಗಳಿಗೂ ಈ ಒಂದು ನಮ್ಮ ಗ್ಯಾನೋಜಿ ಪೇಸ್ಟ್ ನಂಬರ್ ಒನ್ ಅಂತ ಹೇಳಕ್ ಪಡ್ತೀನಿ ಯಾರು ಉಪಯೋಗಿಸಿದಾರೆ ಅವ್ರ ಮಾತ್ರ ಇದ್ರ ಗೊತ್ತಾಗುತ್ತೆ ಯಾರು ಉಪಯೋಗ್ಸಿಲ್ಲ ಇವತ್ತಿಂದಾನೇ ತಗೊಳಕ್ ಬನ್ನಿ ನಮ್ ಸ್ಟಾಕ್ ಪಾಯಿಂಟ್ ಅಲ್ಲಿ ನಿಮಗೆ ಎಷ್ಟು ಪೀಸ್ ಬೇಕು ರೆಡಿ ಆಗಿ ಕೊಡ್ತೀನಿ ನಾನು ತಗೊಂಡು ನೀವು ಎಂಜಾಯ್ ಮಾಡ್ಬೇಕು ಅದಕ್ಕೋಸ್ಕರ ಈ ಒಂದು ಗ್ಯಾನೋಜಿ ಪೇಸ್ಟ್ ನಂಬರ್ ಒನ್ ಪೇಸ್ಟ್ ಮತ್ತೆ ವುಡನ್ ಬ್ರಷ್ ಇದು ಮೊದಲನೆಯ ಪಾಠ ನಿಮಗೆ ಯಾಕೆ ಅಂದ್ರೆ ಇದನ್ ತಿಳ್ಕೊಳದೇ ನಾವು ಎಲ್ಲದನ್ನು ಮಾಡ್ತಿರ್ತೀವಿ ಆದ್ರೆ ಫಸ್ಟ್ ನಾವು ಬಾಡಿನಲ್ಲಿ ನಮ್ಮ ಮೌತ್ ಫಸ್ಟ್ ಎಲ್ಲ ಊಟ ಎಂಟ್ರಿ ಆಗೋದೆ ಇಲ್ಲಿಂದ ಇಲ್ಲಿರೋ ಇನ್ಫೆಕ್ಷನ್ ಇಲ್ಲಿ ಬಿಟ್ರೆ ಮತ್ತೆ ಹೊಟ್ಟೆಗೆ ಗಂಟ್ಲಿಗೆ ಹೋಗುತ್ತೆ ಮತ್ತೆ ಹೊಟ್ಟೆಗೆ ಹೋಗುತ್ತೆ ಇಲ್ಲೇ ನೀವು ಅದನ್ನ ರಿಮೂವ್ ಮಾಡಿದ್ರೆ ನಿಮ್ಮ ಇನ್ಫೆಕ್ಷನ್ ಇಲ್ಲೇ ಕಡಿಮೆ ಆಗುತ್ತೆ ಅಂದ್ರೆ ಇದು ಸ್ಮಾರ್ಟ್ ವರ್ಕ್ ನ ನೀವು ಕಲ್ತ್ಕೊಳ್ಬೇಕು ಅಂತಂದಾಗ ಫಸ್ಟ್ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತೀವಿ ಫಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ನೆಕ್ಸ್ಟ್ ಸ್ನಾನ ಸ್ನಾನ ಮಾಡ್ಬೇಕಾದಾಗ ಸೋಪು ಯಾವ ಸೋಪು ನಮ್ಮ ಚರ್ಮ ಚೆನ್ನಾಗಿ ಇರ್ಬೇಕು ಚರ್ಮದಲ್ಲಿ ಯಾವ್ದೇ ತರ ಫಂಗಸ್ ಇರಬಾರ್ದು ಮತ್ತೆ ಚರ್ಮದಲ್ಲಿ ಇರಿಟೇಷನ್ ಇರಬಾರ್ದು ತುಂಬಾ ಜನಕ್ಕೆ ಚರ್ಮದ ಬಗ್ಗೆ ತುಂಬಾ ಇರಿಟೇಷನ್ ರ್ಯಾಶಸ್ ಅದರಿಂದ ಅವರು ತುಂಬಾ ಡಲ್ ಆಗಿರ್ತಾರೆ ಯಾವ್ದೇ ಕೆಲಸ ಮಾಡ್ತಾರೆ ಆದ್ರೆ ಅವರ ಒಂದು ಜೀವನದ ಚೈತನ್ಯ ಏನಿರುತ್ತೆ ತುಂಬಾ ಕಮ್ಮಿ ಇರುತ್ತೆ ಯಾಕೆ ಅಂದ್ರೆ ಬಿಕಾಸ್ ಆಫ್ ದ ಆಸಿಡ್ ಆ ಒಂದು ಸಲ್ಫರ್ ಆಗ್ಲಿ ಈ ತುಂಬಾ ಕೆಮಿಕಲ್ ಪ್ರಾಡಕ್ಟ್ ನ ಆ ಸೋಪ್ ಅಲ್ಲಿ ಹಾಕಿರ್ತಾರೆ ಆ ಸೋಪ್ ಯೂಸ್ ಮಾಡಿದಾಗ ಅವ್ರಿಗೆ ಈ ರೀತಿ ಎಲ್ಲಾ ಒಂದು ಸೈಡ್ ಎಫೆಕ್ಟ್ ಮಾಡ್ತಾ ಇರತ್ತೆ ಅದನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಚರ್ಮದ್ದು ಚರ್ಮ ಬಿಟ್ ಈಸ್ ಅ ಬಿಗ್ ಆರ್ಗನ್ ದ ಹೋಲ್ ಬಾಡಿನ ನಮ್ದು ಕವರ್ ಮಾಡ್ಬಿಟ್ಟಿದೆ ಹೇಗೆ ಹೇಗೆ ಒಂದು ಪ್ಯಾಕೇಜ್ ಇರುತ್ತೆ ಹಾಗೆ ಒಂದು ಕವರ್ ಆಗಿದೆ ಅದೇ ಇದನ್ನ ಓಪನ್ ಮಾಡಿ ನೋಡಿದ್ರೆ ನಾವು ಒಳಗಡೆ ನೋಡಕ್ ಆಗೋದಿಲ್ಲ ಆ ಮೂಳೆಗಳು ನರಗಳು ಅಷ್ಟು ಒಂದು ಜೋಡಣೆ ಭಗವಂತ ಮಾಡಿರುವಂತಹ ನಮ್ಮ ಒಂದು ಈ ಶರೀರ ಅದು ಏನ್ ಹೇಳದ್ ಯಾವ್ದುಗೂ ಅದಕ್ಕೆ ನಾವು ಕಂಪೇರ್ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ದೇವರ ಸೃಷ್ಟಿ ಇರೋದ್ರಿಂದ ಅವ್ನ್ ಏನ್ ಕೊಟ್ಟಿರೋದು ಆ ಭಗವಂತ ಅದನ್ನ ನಾವು ಸರಿಯಾಗಿ ಕಾಪಾಡ್ಕೊಳ್ಳುವಂತಹ ನಾವು ಒಂದು ನಾಲೆಡ್ಜ್ ತಗೊಳ್ಬೇಕು ಅದನ್ ಬಿಟ್ಟು ನಾವು ಬೇರೆ ಏನಾದ್ರು ಮಾಡಕ್ ಹೋದ್ರೆ ಅದಕ್ಕೆ ನಾವು ಹಾನಿ ಹಾನಿಕರ ಮಾಡೋಂಗಾಗುತ್ತೆ ಹಾಗಾಗಿ ನಮ್ಮ ಒಂದು ಚರ್ಮದಕ್ಕೆ ಪ್ರೊಟೆಕ್ಷನ್ ಅಂದ್ರೆ ನಮ್ದು ಗ್ಯಾನೋದಿಸು ನೋಡಿ ಇದು ನಾನ್ ದಿನಾ ಉಪಯೋಗಿಸ್ತೀನಿ ಇದರ ಕಲರ್ ಹೇಗಿದೆ ನಮ್ಮ ಗ್ಯಾನೋಡರ್ಮಾ ತರಾನೇ ಇದೆ ಇದನ್ನು ಉಪಯೋಗಿಸಿದಾಗ ನಿಮ್ಮ ಚರ್ಮದ ಮೇಲೆ ಆಗುವಂತಹ ಏನೇ ಇರಿಟೇಷನ್ ಆಗ್ಲಿ ಬೆವರು ಆಗ್ಲಿ ಒಂದು ಬೆವರಿನ ವಾಸನೆ ಆಗ್ಲಿ ಮತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಒಂದೇ ಒಂದು ಯಾವುದು ಬದಲಾವಣೆಗಳಿಲ್ಲ ಈಗ ತುಂಬಾ ಜನ ನಾನು ಮಾರ್ಕೆಟ್ ಅಲ್ಲಿ ನೋಡಿದೀನಿ ಸಣ್ಣ ಮಕ್ಕಳಿಗೆ ಒಂದು ಆಮೇಲೆ ಗೆ ಬೇರೆ ಮತ್ತೆ ವಯಸ್ಸಾದವರಿಗೆ ಬೇರೆ ಬೇರೆ ಅಂತ ಆದ್ರೆ ನಮ್ಮ ಡಿ ಎಕ್ಸ್ ಎನ್ ಗ್ಯಾನೋಜಿ ಸೋಪು ಇದು ಪ್ರತಿಯೊಬ್ಬರಿಗೂ ಚಿಕ್ಕವರಿಂದ ದೊಡ್ಡವರವರೆಗೂ ಒಂದೇ ಸೋಪು ಇದು ಮತ್ತೆ ಎಲ್ಲಾ ಸೀಸನ್ ಅಲ್ಲೂ ಉಪಯೋಗಿಸ್ಬೋದು ಮಳೆಗಾಲ ಆದ್ರೆ ಅದೊಂದು ಬೇರೆ ಉಪಯೋಗಿಸ್ತಾರೆ ಚಳಿಗಾಲಕ್ಕೊಂದು ಉಪಯೋಗಿಸ್ತಾರೆ ಬೇಸಿಗೆಗಾಲಕ್ಕೆ ಉಪಯೋಗಿಸ್ತಾರೆ ನಮ್ಮಲ್ಲಿ ನೀವು ಒಂದು ಸೋಪನೆ ಎಲ್ಲಾ ಸೀಸನ್ ನಲ್ಲೂ ಎಲ್ಲಾ ವಯಸ್ಸಿನಲ್ಲಿರೋರ್ಗೆ ಉಪಯೋಗಿಸುವಂತಹ ಒಂದು ಗ್ಯಾನೋಜಿ ಸೋಪ್ ಇದರಲ್ಲಿ ನಿಮ್ಮ ಚರ್ಮದ ಪ್ರೊಟೆಕ್ಷನ್ ಚರ್ಮದ ಕಾಂತಿ ಚರ್ಮದಲ್ಲಿ ಇರುವಂತಹ ಮತ್ತೆ ಇನ್ನೊಂದು ಪಿ ಹೆಚ್ ವ್ಯಾಲ್ಯೂ ಏನಿದೆ ಆಯಿಲ್ ಕಂಟೆಂಟ್ ಇದನ್ನ ತೆಗೆಯೋದಿಲ್ಲ ಬರೀ ಕೊಳೆ ಮಾತ್ರ ಹೋಗುತ್ತೆ ಆ ಪಿ ಹೆಚ್ ವ್ಯಾಲ್ಯೂ ಇರೋದ್ರಿಂದಾನೇ ನಿಮ್ಮ ಚರ್ಮ ಸೇಫ್ ಆಗಿರುತ್ತೆ ಯಾವಾಗ ಚರ್ಮದಲ್ಲಿ ನಮ್ಮ ಕಾಂತಿ ಇರುತ್ತೋ ಆವಾಗ ನಾವು ಆರೋಗ್ಯವಾಗಿರ್ತೀವಿ ಆಗಿರ್ತೀವಿ ಅಂದ್ರೆ ಹೇಳಿ ಶೈನಿಂಗ್ ದ ಸ್ಕಿನ್ ನಿಮ್ಮ ಚರ್ಮ ಹೊಳಿತಾ ಇರ್ಬೇಕು ಹೊಳಿತಾ ಇದ್ದಷ್ಟು ನೀವಲ್ಲಿ ಇರೋಂತಹ ಕಾಂತಿ ಚೆನ್ನಾಗಿದೆ ಆರೋಗ್ಯ ಅನ್ನೋದಕ್ಕೆ ಒಂದು ನಮ್ಗೆ ಸೂತ್ರ ಹಾಗಾಗಿ ಗ್ಯಾನೋಜಿ ಸೋಪು ನೆಕ್ಸ್ಟ್ ನಾವು ಇದನ್ನ ಬದಲಾಯಿಸ್ಬೇಕು ಈ ಸೋಪ್ ಬದಲಾಯಿಸಿದಾಗ ಇಡೀ ಶರೀರದಲ್ಲಿ ಇರುವಂತಹ ಚರ್ಮದ ರೋಗಗಳಾಗ್ಲಿ ಚರ್ಮದ ಇರಿಟೇಷನ್ ಆಗ್ಲಿ ಏನೇ ಫಂಗಸ್ ಆಗ್ಲಿ ಪ್ರತಿಯೊಂದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಒಳ್ಳೆಯ ರಾಮ ಅಂತ ಹೇಳ್ತಾ ಇಷ್ಟಪಡ್ತೀನಿ ಫಸ್ಟ್ ಇದನ್ನ ನೀವು ಬದಲಾಯಿಸ್ಬೇಕು ಇದ್ ಬದಲಾಯಿಸಿದ್ರೆ ನಿಮ್ಮ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ ಈಗ ನಾನು ಇದೆರಡು ಎಕ್ಸ್ಟರ್ನಲ್ ಆಮೇಲೆ ಏನ್ ಮಾಡುತ್ತೆ ಹೊಟ್ಟೆ ಹಸು ಹೊಟ್ಟೆಗೆ ಹೊಟ್ಟೆಗೇನಾದ್ರು ತಗೊಳ್ಲೇಬೇಕಲ್ವಾ ಅವಾಗ ಏನ್ ಮಾಡ್ಬೇಕು ನಾವು ವಾಟ್ ಟು ಟೇಕ್ ಇನ್ ದ ಮಾರ್ನಿಂಗ್ ನಾವ್ ಯಾವ ತರ ತಗೊಂಡ್ರೆ ಒಳ್ಳೆಯದು ಫಸ್ಟ್ ನಮ್ಮ ಡಿ ಎಕ್ಸ್ ನಲ್ಲಿ ನೀವು ಉಪಯೋಗಿಸ್ಕೋಬೇಕಾಗಿರೋದು ನಮ್ಮ ಜ್ಯಾನಿ ಟೀ ತುಂಬಾ ಜನ ಅಂತಾರೆ ನಾನು ಟೀ ಕುಡಿಯಲ್ಲಪ್ಪ ನನಗೆ ಟೀ ಅಭ್ಯಾಸ ಇಲ್ಲ ಆಯ್ತು ನಿಮಗ್ ಟೀ ಅಭ್ಯಾಸ ಇಲ್ಲ ನೀವು ನೀರೇ ಕುಡೀರಿ ಆ ನೀರಲ್ಲಿ ಇದನ್ನ ಆಡ್ ಮಾಡಿ ಯಾಕೆ ನೀರಲ್ಲಿ ಆಡ್ ಮಾಡ್ಬೇಕು ಅಂತ ಕೇಳ್ತಾರೆ ಯಾಕೆ ಅಂತಂದ್ರೆ ಈಗ ನೀರಲ್ಲಿ ಕೂಡ ನಾವು ಫಿಲ್ಟರ್ ಮಾಡ್ತೀವಿ ಬಾಯಿಲ್ ಮಾಡ್ತೀವಿ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಈಗ ನದಿ ಹರಿತಾ ಇರೋ ನೀರಲ್ಲಿ ಸಿಹಿ ಸಿಹಿ ಆಗಿ ಎಷ್ಟು ತಾಜಾಗಿ ತಾಜಾವಾಗಿ ಇರ್ತಾ ಇತ್ತು ಈಗಿನ ನೀರಲ್ಲಿ ನಮ್ಗೆ ನಲ್ಲಿನಲ್ಲಿ ಆ ಬೋರ್ವೆಲ್ ಅಲ್ಲಿ ಆ ಎಲ್ಲದ್ರಲ್ಲೂ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಕೊನೆಗೆ ಬರೋದು ಅದ್ರಲ್ಲಿ ಯಾವ್ದು ಸತ್ವ ಇಲ್ವೇ ಇಲ್ಲ ನೀರಲ್ಲಿ ಯಾವ್ದು ಸತ್ವ ಇಲ್ಲ ಅಂತ ನೀರ್ನ ನಾವು ತಗೊಳ್ತಾ ಇದೀವಿ ಆಕ್ಚುಯಲಿ ನಮಗೆ ಆಕ್ಸಿಜನ್ ಲೆವೆಲ್ಲು ಮತ್ತೆ ಅದರಲ್ಲಿ ಇರುವಂತಹ ಎನರ್ಜಿ ಆ ವಾಟರ್ ಎನರ್ಜಿ ಏನ್ ನಮಗೆ ಸಿಗ್ತಾ ಇಲ್ವೋ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಆ ಒಂದು ಎನರ್ಜಿನ ರೀಬ್ಯಾಕ್ ರೀಬ್ಯಾಕ್ ಅಂತಂದಾಗ ಆಲ್ಕಲೈನ್ ಆ್ಯಸಿಡಿಟಿ ಆಸಿಡ್ ಕಂಟೆಂಟ್ ಎಲ್ಲ ವಾಟರ್ ಏನಾದ್ರು ಇರುತ್ತೆ ಅಂದಾಗ ನಮ್ಮ ಡಿ ಎಕ್ಸ್ ಟೀ ಪೌಡರ್ ಅದನ್ನು ಮಿಕ್ಸ್ ಮಾಡಿದಾಗ ನಮ್ಗೆ ಆಲ್ಕಲೈನ್ ಡ್ರಿಂಕ್ ಆ ಆಸಿಡಿಟಿ ಎಲ್ಲ ಕಮ್ಮಿ ಆಗತ್ತೆ ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಟೀನ ಬಳಸ್ ಈ ಟೀ ಯಾರು ಬಳಸ್ತಾ ಇದೀರೋ ಅವ್ರಿಗೆ ತೊಂದ್ರೆನೆ ಇಲ್ಲ ಯಾವ ತರದ ಪ್ರಾಬ್ಲಮು ಬರಲ್ಲ ಯಾಕೆ ಅಂತಂದ್ರೆ ಇದ್ರಲ್ಲಿರುವಂತಹ ಗ್ಯಾನೋಡರ್ಮಾ ಮತ್ತೆ ಒಂದು ಫಸ್ಟ್ ಕ್ವಾಲಿಟಿ ಟೀ ಪೌಡರ್ ಇದ್ ಎರಡೇ ಇರೋದು ಇನ್ ಯಾವ್ದನ್ನೂ ಇದ್ರಲ್ಲಿ ಆಡ್ ಮಾಡಿಲ್ಲ ಹಾಗಾಗಿ ಈ ಒಂದು ಪೌಡರ್ ನೀರ್ ಹಾಕಿ ಆ ನೀರ್ನ ನೀವು ಒಂದು ಲೀಟ್ರ್ ಮಾಡ್ಕೊಳ್ಳಿ ಅರ್ಧ ಲೀಟರ್ ಮಾಡ್ಕೊಳ್ಳಿ ಈ ಒಂದು ಲೀಟರ್ ಮಾಡಿದಷ್ಟು ನಿಮ್ಗೆ ಏನೋ ಅದಕ್ಕೆ ಹಾನಿಕಾರ ಇನ್ನೂ ತುಂಬಾ ಒಳ್ಳೆಯದು ಎಷ್ಟು ನೀರ್ ಕುಡಿತೀರಾ ಅಷ್ಟು ಒಳ್ಳೆಯ ಶರೀರದಲ್ಲಿ ನಮ್ಗೆ ಡೈಜೆಷನ್ ಆಗತ್ತೆ ಮತ್ತೆ ಶರೀರಕ್ಕೆ ನೀರು ಕೂಡ ಬೇಕಾಗಿದೆ ಹಾಗಾಗಿ ನಮ್ಮ ರಿಕ್ವೈರ್ಮೆಂಟ್ ತರ ನಾವು ನೀರ್ ಜಾಸ್ತಿ ತಗೋಬೇಕು ಹಾಗಾಗಿ ನಮ್ಮ ಟೀ ಪುಡಿನ ನೀವು ನೀರಲ್ಲಿ ಹಾಕಿ ತಗೊಳ್ತಾ ತಗೊಳ್ತಾ ಯಾವಾಗ ಇವು ಎಷ್ಟು ಕುಡಿಬೇಕು ಅದ್ರಲ್ಲಿ ತುಂಬಾ ಸಂಶಯ ಬೇರೆ ಪಡ್ತಾರೆ ಒಂದು ಗ್ಲಾಸ್ ಇಷ್ಟು ದೊಡ್ಡ ಶರೀರಕ್ಕೆ ಒಂದು ಸಣ್ಣ ಗ್ಲಾಸ್ ತಗೊಳ್ತಾರೆ ಈ ಸಣ್ಣ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ನೀರ್ ತಗೊಳ್ತೀನಿ ಅಂತಾರೆ ಇದು ಎಷ್ಟು ಸಾಕಾಗುತ್ತಾ ನೀವೇ ನಿಮ್ಮ ಶರೀರದ ಇದನ್ನ ನೀವೇ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇದನ್ನ ನೀವು ಸರಿಯಾಗಿ ಬಳಸೋದನ್ನ ತಗೋಬೇಕು ಮತ್ತೆ ಹೇಗೆ ನೀವು ತಗೊಳ್ಬೇಕು ಅಂತಾರೆ ಅಯ್ಯೋ ಏನಪ್ಪಾ ನೀರ್ ಕಾಯಿಸ್ಬೇಕು ಮತ್ತೆ ಅಲ್ಲಿ ಇಡ್ಬೇಕು ಏನಿಲ್ಲ ನೋಡಿ ನಾವು ಆರೋಗ್ಯ ಇರ್ಬೇಕು ಅಂತಂದ್ರೆ ಫಸ್ಟ್ ನಮ್ಮಲ್ಲಿ ಚೆನ್ನಾಗಿರ್ಬೇಕು ನನ್ನ ಶರೀರ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನೋಡಿ ನಾನು ಇದನ್ನ ಈ ಪುಡಿ ಹಾಕ್ತಾ ಇದ್ದೀನಿ ಗೆ ಎಷ್ಟ್ ಹಾಕ್ಬೇಕು ಅದರಲ್ಲೂ ಡೌಟ್ ಇದೆ ಜನಗಳಿಗೆ ನಿಮ್ಮ ಸ್ಟ್ರಾಂಗು ಲೈಟು ನಿಮ್ ಇಷ್ಟ ಈಗ ತುಂಬಾ ಜನಕ್ಕೆ ಸ್ಟ್ರಾಂಗ್ ಆಗಿ ಕುಡಿಬೇಕು ತುಂಬಾ ಜನ ಲೈಟ್ ಕುಡಿತಾರೆ ಹಾಗಾಗಿ ಅವರವರ ಒಂದು ಇಷ್ಟ ಈಗ ನಿಮಗ್ ಕಾಣ್ತಾ ಇದೆ ನಾನು ಇಷ್ಟು ಕುಡಿ ಹಾಕಿದ್ದೀನಿ ಇದರಿಂದ ನೇರವಾಗಿ ಗ್ಲಾಸ್ಗೆ ಹಾಕ್ತೆ ಈಗ ನಾನು ಸ್ಟವ್ ಇಲ್ಲ ಏನು ಇಲ್ಲ ಏನಂದ್ರೆ ಬಿಸಿ ನೀರು ರೆಡಿ ಇಟ್ಕೋಬೇಕು ಇವಾಗ ನೀವು ಬಿಸಿ ಮನೇಲಿ ಇದ್ರೆ ಮನೇಲಿ ತಗೊಳ್ತೀರಾ ಎಲ್ಲ ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಹೋಗ್ತೀರ ನೋಡಿ ಇವಾಗ ನಾನು ಅದಕ್ಕೆ ನೀರ್ ಹಾಕ್ತಾ ಇದ್ದೀನಿ ಜಸ್ಟ್ ನೀರು ಮಾಡಿ ಓಕೆ ಬಿಸ್ ನೀರ್ ಆಡ್ ಮಾಡಾಯ್ತು ಈ ನೀರ್ನ ನಾನು ಸ್ವಲ್ಪ ಹೊತ್ತು ಇಡ್ಬೇಕು ಓಕೆ ಯಾಕೆ ಅಂದ್ರೆ ಅದು ನಮ್ಮಲ್ಲಿ ಆ ಒಂದು ಕಂಟೆಂಟ್ ವಾಟರ್ಗೆ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗೋದ್ರಿಂದ ನಮಗೆ ಅದು ಈಸಿ ಆಗುತ್ತೆ ಇದನ್ನ ನಾನು ಹೀಗೆ ಮುಟ್ಟಿದೀನಿ ಓಕೆ ಈ ರೀತಿ ನಾವು ಮಾಡಿ ರೆಡಿ ಇಟ್ಕೋಬೇಕು ಒಂದ್ ಟೂ ಮಿನಿಟ್ಸ್ ಇಡ್ಬೇಕು ಆಮೇಲೆ ಈ ಟೀ ಎಲ್ಲಾರ್ಗೆ ಫಸ್ಟ್ ನಾವು ನಲ್ಲಿ ಅಲ್ಲಿ ಯಾರ್ಯಾರು ಬಂದು ಕೇಳ್ತಾರೋ ಫಸ್ಟ್ ನಾವು ಈ ಟೀ ನ ಕೊಡ್ಬೇಕು ಟೀ ಕುಡಿಯಲ್ಲ ಅಂದವ್ರಿಗೆ ಇದು ಟೀ ಕುಡಿಬೇಡಿ ಈ ತರ ನ ಕುಡೀರಿ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಇದ್ರಲ್ಲಿರುವಂತಹ ನಮ್ಮ ಒಳಗಡೆ ಸೆಲ್ ಅಲ್ಲಿರುವಂತಹ ಕ್ಯಾನ್ಸರ್ ಗುಣಗಳದ್ ಯಾವ್ದಾದ್ರು ಉತ್ಪತ್ತಿ ಆಗ್ತಾ ಇದ್ರೆ ಅದನ್ನ ಹೋಗಿ ಇದು ಹುಡುಕಿ ಅದನ್ನ ರಿಮೂವ್ ಮಾಡುತ್ತೆ ಮತ್ತೆ ಲಿವರ್ ಕ್ಲೀನ್ ಆಗತ್ತೆ ಮತ್ತೆ ಹೊಟ್ಟೆನಲ್ಲಿ ಡೈಜೆಷನ್ ಆಗತ್ತೆ ಮತ್ತೆ ಯಾವುದೇ ಒಂದು ರೀತಿ ಆಹಾರ ತಿಂದ್ಬಿಟ್ಟು ತುಂಬಾ ಜನ ಹೊಟ್ಟೆನಲ್ಲಿ ಹಿಂಸೆ ಪಡ್ತಾ ಇರ್ತಾರೆ ಅದಕ್ಕೆಲ್ಲ ಮಾತ್ರೆಗಳೆಲ್ಲ ತಗೋತಾರೆ ಆ ಮಾತ್ರೆಗಳು ಮತ್ತೆ ಅವರು ತಗೊಳೋಂತಹ ಒಂದು ಏನದು ಅಹ್ ಅಭ್ಯಾಸ ಈ ಅಡಕೆ ಅಡಕೆಗಳು ಏನೇನೋ ವಿಧ ವಿಧವಾಗಿದೆ ಮಾರ್ಕೆಟ್ ಅಲ್ಲಿ ಕೆಮಿಕಲ್ ಪ್ರಾಡಕ್ಟ್ ತುಂಬಾ ಸಿಗುತ್ತೆ ಅದನ್ನ ಎಲ್ಲದನ್ನು ಅವ್ರು ತಗೊಳ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅವ್ರು ಇದೇ ಒಂದು ನೀರಿನ ಮುಖಾಂತರ ನಮ್ದು ಚಾ ಕುಡಿದ್ರೆ ಅವ್ರಿಗೆ ಆಗಿರುವಂತಹ ಆಸಿಡ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ಹೊರಗಡೆ ನೀಟಾಗಿ ಔಟ್ ಆಗೋಗುತ್ತೆ ಅಂದ್ರೆ ಕ್ಲೀನ್ ಆಗುತ್ತೆ ಈಗ ನಮ್ ಶರೀರ ಹೇಗೆ ಮನೆ ಕ್ಲೀನ್ ಮಾಡ್ತೀವಿ ಹಾಗೆ ನಮ್ಮ ಶರೀರ ಕೂಡ ಕ್ಲೀನ್ ಮಾಡ್ಬೇಕು ಒಂದ್ ದಿವ್ಸಾನು ನಾವು ಸ್ವಚ್ಛತೆ ನಾವು ಕಾಪಾಡ್ಕೋಬೇಕು ಸ್ವಚ್ಛತೆ ಅನ್ನೋದು ಬರೀ ಹೊರಗಡೆ ಶೋ ಆಗಿ ತೋರ್ಸ್ಕೊಳೋದಲ್ಲ ಒಳಗಡೆನು ನಾವು ಅಂತರ್ ಶುದ್ಧಿ ಅಂತರಾತ್ಮ ಅಂತರ್ಜೀವನ ಅನ್ನೋದನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಈ ಡಿ ಎಕ್ಸ್ ಎನ್ ಟೀ ನಂಬರ್ ಒನ್ ಇದೆ ಹಾಗಾಗಿ ಪ್ರತಿಯೊಬ್ಬರು ನೀವು ನಿಮ್ಮ ಡಿ ಎಕ್ಸನ್ ಟೀ ನ ಉಪಯೋಗಿಸಿದ್ರೆ ಯಾವ ರೀತಿಯಾದ ಭಯ ಇಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಒಂದು ಸೊಲ್ಯೂಷನ್ ಇದೆ ನಾನು ಇವತ್ತು ಮದ್ವೆ ಮನೆಯಲ್ಲಿ ಹೋದೆಪ್ಪ ಚೆನ್ನಾಗ್ ಊಟ ಮಾಡಿದೀನಿ ನಾಲ್ಕ್ ನಾಲ್ಕು ಸ್ವೀಟ್ ತಿನ್ನಿದೀನಿ ಅಂದ್ರೆ ಓಕೆ ಬನ್ನಿ ನೆಕ್ಸ್ಟ್ ಡೇ ಬಂದು ನಮ್ಮ ಟೀ ನ ತಗೊಳ್ಳಿ ಒಂದು ಲೀಟರ್ ಅಲ್ಲ ಅರ್ಧ ಲೀಟರ್ ಆಗಲ್ಲ ಎರಡು ಒಂದೂವರೆ ಲೀಟರ್ ಅಲ್ಲ ನಿಮ್ ನಿಮ್ ಕೆಪಾಸಿಟಿ ನಿಮ್ಗೆ ಎಷ್ಟು ನೀರ್ ಕುಡಿತೀರ ಅಷ್ಟು ನೀರಲ್ಲೂ ನಮ್ಮ ಈ ಒಂದು ಡಿಎಕ್ಸನ್ ಟೀ ನ ಆಡ್ ಮಾಡಿ ಬಿಸಿ ನೀರಿಗೆ ಹಾಕಿ ಹಾಕಿ ಇಟ್ಬಿಡಿ ಇಟ್ಬಿಟ್ಟು ಒಂದು ಕೊಳದ ಪ್ಲೇಲೋ ಒಂದು ಇದ್ರಲ್ಲೋ ಹಾಕಿ ಇಟ್ಬಿಡಿ ಆಮೇಲೆ ಅದನ್ನ ಕುಡಿತಾ ಹೋಗಿ ಯಾವ ರೀತಿಯಾದ ಹಾನಿಕರ ಆಗಿ ಒಳಗಡೆ ನಿಮ್ಗೆ ಗೊತ್ತಿ ಗೊತ್ತೂ ಗೊತ್ತಿಲ್ದೆ ಒಳಗಡೆ ಆ ಶರೀರಕ್ಕೆ ಎಂಟ್ರಿ ಆಗಿರತ್ತಲ್ಲ ಆ ಫುಡ್ ಅಲ್ಲಿ ಕೆಮಿಕಲ್ ಇರತ್ತೋ ಇಲ್ಲ ಯಾವ್ದೋ ಟಾಕ್ಸಿನ್ ಇದೆಯೋ ಇಲ್ಲ ನಿಮ್ ಶರೀರಕ್ಕೆ ಅದು ಇದು ಮ್ಯಾಚ್ ಆಗ್ಲಿಲ್ಲ ಫುಡ್ ಪಾಯ್ಸನ್ಸ್ ಆಗತ್ತೆ ಅದಕ್ಕೂ ಕೂಡ ನಮ್ಮ ಒಂದೇ ಒಂದು ಸೊಲ್ಯೂಷನ್ ನಮ್ಮ ಟೀ ಆಮೇಲೆ ತುಂಬಾ ಜನಕ್ಕೆ ಲೂಸ್ ಮೋಷನ್ ಆಗುತ್ತೆ ಲೂಸ್ ಮೋಷನ್ ಆದಾಗ ಮಾತ್ರೆಗಳು ತಗೋದ್ಬೇಡ ನಮ್ಮ ಟೀ ನ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರ್ ಸತಿ ಅವತ್ತು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಟೀ ತಗೊಂಡ್ರೆ ನಿಮ್ಗೆ ಲೂಸ್ ಮೋಷನ್ ನಿಂತೋಗುತ್ತೆ ನಿಮ್ಮ ಲಿವರ್ ಕೂಡ ಪರ್ಫೆಕ್ಷನ್ ಆಗುತ್ತೆ ನೆಕ್ಸ್ಟ್ ಡೇ ನೀವು ಸರಿ ಹೋಗ್ತೀರ ಹಾಗಾಗಿ ಇದು ನಮ್ಮ ಟೀ ಅಷ್ಟು ಬೆನಿಫಿಟ್ ಇದೆ ಹಾಗಾಗಿ ಯಾರ್ಗೆ ಏನೇ ಕೊಟ್ರು ಫಸ್ಟ್ ಎಂಟ್ರಿ ನಮ್ಮ ಟೀ ಕೊಡಿ ಯಾಕೆ ಅಂದ್ರೆ ಇದ್ರಲ್ಲಿರುವಂತಹ ಒಂದು ಇಂಗ್ರೀಡಿಯಂಟ್ಸ್ ನಮ್ಮ ಗ್ಯಾನೋಡರ್ಮ ಅದರಿಂದ ನಮಗೆ ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಇದು ಮತ್ತೆ ಆಲ್ಕಲೈನ್ ಡ್ರಿಂಕ್ ಮತ್ತೆ ಡೈಜೆಷನ್ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ನೀವು ತಗೊಳ್ಬೇಕು ಈಗ ನೋಡಿ ನಾನು ಈಗ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಎದುರುಗಡೆನೆ ನಾನು ಇದನ್ನ ಇಟ್ಟಿದ್ವಿ ಹೌದಲ್ಲ ನೋಡಿ ಇದು ಹಾಗೆ ಕಲರ್ ಆಗ್ಬೇಕು ಓಕೆ ಇದನ್ನ ನಾನು ಸ್ವಲ್ಪ ಈಗ ಮಿಕ್ಸ್ ಮಾಡ್ತೀನಿ ಓಕೆ ಒಂದು ಅಲ್ಲಿ ಕೆಳಗಡೆ ಇಂಗ್ರೀಡಿಯಂಟ್ಸ್ ಎಲ್ಲ ಸೇರ್ಕೊಂಡಿರೋದ್ರಿಂದ ಜಸ್ಟ್ ಇನ್ನೊಂದ್ ಸ್ವಲ್ಪ ಅದು ಸ್ಟ್ರಾಂಗ್ ಆಗುತ್ತೆ ಇದಕ್ ನಾನೇನು ಇವಾಗ ಒಲೆ ಮೇಲೆ ಮುಂದೆ ಕೂತ್ಕೊಂಡು ಮಾಡಿಲ್ಲ ಈಗ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀನಿ ಟ್ರೈನ್ ಅಲ್ಲಿ ಹೋಗ್ತಾ ಇರ್ತೀನಿ ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀನಿ ನನಗೆ ಅಲ್ಲಿ ಪೊಲ್ಯೂಷನ್ ತುಂಬಾ ಇರುತ್ತೆ ಆ ಜಾಗದಲ್ಲಿ ಅವಾಗ ನಾನೇನ್ ಮಾಡ್ಬೋದು ನನಗೆ ಗೊತ್ತಿದೆ ಸೊಲ್ಯೂಷನ್ ನನ್ನ ಟೀನಿಂದ ನಿಂದ ನಾನು ನಮ್ಮ ಆ ಒಂದು ಪರಿಸರದಲ್ಲಿ ನಾನು ಹೇಗೆ ಕ್ಲೀನ್ ಆಗಿರ್ಬೋದು ಮತ್ತೆ ನಾನು ಹೇಗೆ ನನ್ನ ಟಾಕ್ಸಿನ್ ನ ಹೋಗಿಸ್ಕೊಳ್ಬೋದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಗುಡ್ ಸೊಲ್ಯೂಷನ್ ಇದನ್ನ ನಾವು ಕುಡಿಬೇಕು ಇದನ್ ಕುಡಿದಾಗ ನೋಡಿ ಜಸ್ಟ್ ಐ ವಿಲ್ ಸಹಿನೇ ಇಲ್ಲ ಯಾಕೆಂದ್ರೆ ಇದರಲ್ಲಿ ನಿಕೋಟಿನ್ ಇಲ್ಲ ತುಂಬಾ ಜನ ಏನಂತಾರೆ ಅಯ್ಯೋ ಹಾಲ ಹಾಕಿಲ್ಲ ರೀ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿಲ್ಲ ಏನ್ ಟೀ ಕುಡಿತೀರಾ ಇದೆ ಹೌದು ಇದನ್ ಕುಡಿದ್ರೆ ನಾಲಿಗೆಗೆ ನಿಮಗೆ ಸ್ವಲ್ಪ ರುಚಿ ಇಲ್ಲ ಅನ್ಸುತ್ತೆ ಆದ್ರೆ ಒಳಗಡೆ ನಮ್ಮ ಹೊಟ್ಟೆಗಾಗ್ಲಿ ನಮ್ಮ ಶರೀರ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಇದು ಅಮೃತ ಓಕೆ ಇದನ್ ಒಳಗಡೆ ನಮ್ಮಲ್ಲಿರುವಂತಹ ಕಲ್ಮಶಗಳು ಲಿವರ್ ಕ್ಲೀನು ಎಲ್ಲದನ್ನು ಮಾಡುತ್ತೆ ಜಸ್ಟ್ ಇದನ್ನ ಆಡ್ ಮಾಡಿ ಬಿಸಿನಲ್ಲಿ ಹಾಕಿ ಈ ರೀತಿ ನಾವು ನಿಮ್ಗೂ ಬೇಕಾ ಬನ್ನಿ ಫಸ್ಟ್ ಪರ್ಚೇಸ್ ಮಾಡಿ ಓಕೆ ಪರ್ಚೇಸ್ ಮಾಡಿ ಆಮೇಲೆ ಈ ರೀತಿ ಮಾಡಿರೋದು ಹೇಳ್ಕೊಡ್ತಾ ಹೇಳಿಕೊಟ್ಟಿದ್ದೀನಿ ನಿಮ್ಗೆ ಆಮೇಲೆ ನೀವು ಕನ್ಸ್ಯೂಮ್ ಮಾಡಿ ಕನ್ಸ್ಯೂಮ್ ಆಗ್ಬಿಟ್ಟು ನಂಗೊಂದ್ ಫೋಟೋ ತೆಗೆದುಕೊಳ್ಸಿ ಓಕೆನಾ ಎಲ್ಲಾರು ಈ ತರ ಮಾಡಿ ಓಕೆ ದಿಸ್ ಈಸ್ ದ ಗುಡ್ ಮಾರ್ನಿಂಗ್ ಟಿ ಎಕ್ಸ್ ಎನ್ ಟೀ ನಮ್ದು ಟೀ ಕುಡಿಬೇಕಂತಂದ್ರೆ ನಿಮ್ಗೆ ಈ ರೀತಿ ಒಂದು ಅಲ್ಲಿ ಮಾಡಿ ತುಂಬಾ ಜನಕ್ಕೆ ಏನೇನ್ ರೋಗಗಳಿದೆಯೋ ಯಾವ ಯಾವ ರೀತಿ ಅವ್ರು ಒದ್ದಾಡ್ತಾ ಇರ್ತಾರೆ ಅವ್ರಿಗೆ ಈ ರೀತಿ ಒಂದು ಮಾಹಿತಿಗಳನ್ನ ನೀವು ತೋರಿಸ್ಕೊಡಿ ಆ ಒಂದು ಟೀ ಕುಡಿದಾಗ ನಿಮ್ಮಲ್ಲಿ ನೋಡಿ ಆ ಸೂಪರ್ ಅದೇನಂದ್ರೆ ನಾವ್ ಯಾವತ್ತು ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ ನಾವು ತಗೊಳ್ತಾ ಇರೋದು ಒಳ್ಳೆಯ ಆಹಾರ ಒಳ್ಳೆಯ ಪಾನೀಯ ಆ ಒಂದು ಮೈಂಡ್ ಸೆಟ್ ಇರ್ಬೇಕು ನಮ್ಮ ಮನಸ್ಸು ಫಸ್ಟ್ ಚೆನ್ನಾಗಿರ್ಬೇಕು ಮನಸ್ಸಲ್ಲಿ ಯಾವಾಗ ನಾವು ಚೆನ್ನಾಗಿರ್ತಿವ ನಾವ್ ಏನೇ ಕುಡಿತಾ ಇದ್ರಿ ಯಾವುದೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹಾಗಾಗಿ ನಾನು ಇವತ್ತು ಕುಡಿತಾ ಇರೋದು ಆಲ್ಕಲೈನ್ ಟೀ ಓಕೆ ಆಲ್ಕಲೈನ್ ಡೈಜೆಷನ್ ಡ್ರಿಂಕ್ ಇದನ್ನ ಗುಡ್ ಮಾರ್ನಿಂಗ್ ಡಿಎಕ್ಸನ್ ಡಿಎಕ್ಸನ್ ಟೀ ಓಕೆ ಈ ಒಂದು ಗ್ಯಾನೋಜಿ ಟೀ ನಲ್ಲಿ ಇಷ್ಟೊಂದು ನಮ್ಮ ಎನರ್ಜಿ ಇದೆ ಮತ್ತೆ ಕ್ಲೆನ್ಸಿಂಗ್ ಔಟ್ ಆಗುತ್ತೆ ಆಸಿಡ್ ಫಾರ್ಮ್ ನ ಹೊರಗಡೆ ಹಾಕುತ್ತೆ ಎಷ್ಟು ಮಲ್ಟಿಪಲ್ ಯೂಸ್ ಇದರಲ್ಲಿ ನೀವು ಎಷ್ಟೊಂದು ಮಾತ್ರೆಗಳನ್ನ ಅವಾಯ್ಡ್ ಮಾಡ್ಬೋದು ಎಷ್ಟೊಂದು ಇನ್ಫೆಕ್ಷನ್ ಇನ್ಫೆಕ್ಷನ್ ಎಲ್ಲ ಹೋಗುತ್ತೆ ಮತ್ತೆ ಡಾಕ್ಟರ್ ಹತ್ರ ಜಾಸ್ತಿ ಹೋಗದಿರೋ ತರ ನಿಮ್ಮನ್ನ ಕಾಪಾಡುತ್ತೆ ಹಾಗಾಗಿ ಇಡೀ ಶರೀರಕ್ಕೆ ನಾವು ಇವಾಗ ಬರೀ ಹೊಟ್ಟೆಗೋಸ್ಕರ ತಗೊಂಡ್ಬಾ ಇಲ್ಲ ಇಡೀ ಶರೀರದಲ್ಲಿ ಸಿಸ್ಟಮ್ ಫುಲ್ ಆಕ್ಟಿವೇಶನ್ಗೆ ಮತ್ತೆ ಎನರ್ಜಿ ಆಗಿರೋಕೆ ಮತ್ತೆ ಕ್ಲೆನ್ಸ್ ಔಟ್ ಆಗೋದಕ್ಕೆ ಫಸ್ಟ್ ನಾವು ಕ್ಲೀನ್ ಆಗಿರೋದಕ್ಕೆ ಇಂಪಾರ್ಟೆಂಟ್ ಎಷ್ಟು ಕ್ಲೀನ್ ಆಗಿರ್ತೀವಿ ಅಷ್ಟು ನಾವು ಸ್ವಚ್ಛವಾಗಿದ್ದೆ ಅಷ್ಟೇ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಟೀ ಯಾರ್ಯಾರು ಬಳಸ್ತಿರೋ ಅವ್ರಿಗೆ ಎಲ್ಲರಿಗೂ ಇದು ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಡಿ ಎಕ್ಸ್ ಎನ್ ಟಿ ಬ್ಲಾಕ್ ಟೀ ಮತ್ತೆ ಲೆಮನ್ ಟೀ ಮತ್ತೆ ಮಸಾಲಾ ಟೀ ಅದೆಲ್ಲ ನಿಮ್ ನಿಮ್ ಇಷ್ಟ ಏನ್ ಬೇಕಾದ್ರೆ ಇದಕ್ಕೆ ನೀವು ತುಳಸಿ ಆಡ್ ಮಾಡ್ಕೋಬಹುದು ಏಲಕ್ಕಿ ಆಡ್ ಮಾಡ್ಕೋಬಹುದು ಲವಂಗ ಆಡ್ ಮಾಡ್ಕೋಬಹುದು ಮತ್ತೆ ತುಂಬಾ ಬಿಸಿಲು ಕಾಲ ಅಂದಾಗ ನಾವು ಕೊತ್ತಂಬರಿ ಬೀಜ ಕೂಡ ನಾನು ಆಡ್ ಮಾಡಿದೀನಿ ಆ್ಯಡ್ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಅವಾಗ ಇದು ಕೂಡ ತಂಪು ಆ ಬೀಜ ಇನ್ನೂ ತಂಪಾಗಿರುತ್ತೆ ಅವಾಗ ಬಾಡಿನಲ್ಲಿರುವಂತಹ ಟೆಂಪ್ರೇಚರ್ ಕೂಡ ಕಮ್ಮಿ ಆಗತ್ತೆ ಹೀಗೆ ನಮ್ಮ ಮನೆಯಲ್ಲಿ ಕಿಚನ್ ನಲ್ಲಿ ಇರುವಂತಹ ಸಾಮಗ್ರಿಗಳನ್ನೂ ಕೂಡ ಆಡ್ ಮಾಡಿ ನಾವು ಟೀ ಮಾಡ್ಕೋಬಹುದು ಅದರಲ್ಲಿ ಮಸಾಲಾ ಟೀ ಹೇಳ್ಬೋದು ನೀವ್ ಯಾವ ಟೀ ಬೇಕಾದ್ರೂ ಮಾಡ್ಕೋಬಹುದು ಹಾಗಾಗಿ ಈಗ ಏನೂ ಇಲ್ಲಪ್ಪ ನಮಗೆ ಅದೆಲ್ಲ ಆಗೋದಿಲ್ಲ ತುಂಬಾ ಜನಕ್ಕೆ ಅಲರ್ಜಿ ಇದೆ ಅಂತಾರೆ ಓಕೆ ಬರೀ ನೀರ್ ಹಾಕಿ ಈ ರೀತಿ ನಮ್ಮ ಟೀನ ಹಾಗನ್ಬಿಟ್ಟು ಇದು ಒಂದ್ಸತಿ ನೀವು ತಗೊಂಡಾಗ ನಿಮ್ಮಲ್ಲಿರುವಂತಹ ಒಂದು ಬೆಳಗ್ಗೆಯಿಂದ ರಾತ್ರಿ ಎಲ್ಲಾ ನೀವು ಮಲಗಿರ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಇದೇನ್ ಮಾಡತ್ತೆ ಹೊಟ್ಟೆನಲ್ಲಿ ಇರುವಂತಹ ಯಾವ್ದಾದ್ರು ಆಸಿಡ್ ಫಾರ್ಮ್ಗಳು ನಿನ್ನೆ ಏನೇನ್ ಊಟ ಮಾಡಿತಿ ಅದೆಲ್ಲ ಯಾವ್ದೋಕೆ ತುಂಬಾ ಖಾರ ಇರ್ಬೋದು ತುಂಬಾ ಸ್ಪೈಸಿ ಇರ್ಬೋದು ತುಂಬಾ ಹಸಿ ಮೆಣಸಿನ್ಕಾಯಿ ಈಗ ಪಾನಿಪುರಿ ಚಾಟು ಇದೆಲ್ಲ ತಿಂತಾರೆ ನೋಡು ಅವ್ರಿಗೆಲ್ಲ ತುಂಬಾ ಹೊಟ್ಟೆನಲ್ಲಿ ಒದ್ದಾಡ್ತಾ ಇರ್ತಾರೆ ದಿನಾ ಬೆಳಗ್ಗೆ ಅವ್ರ ಕಣ್ಣೆಲ್ಲ ಕೆಂಪಾಗಿರುತ್ತೆ ಅಂತವ್ರೆಲ್ಲ ಏನ್ ಮಾಡ್ತಾರೆ ಕಣ್ಣಿಗೆ ಟ್ರೀಟ್ಮೆಂಟ್ ತಗೊಳ್ತಾರೆ ಆಕ್ಚುಲಿ ಇವ್ರು ಮಾಡೋದು ರಾಂಗ್ ಕಣ್ಣಿಗೆ ನಾವು ಟ್ರೀಟ್ಮೆಂಟ್ ತಗೊಳ್ಬಾರ್ದು ನಮ್ಮ ಲಿವರ್ಗೆ ತಗೊಳ್ಬೇಕು ಲಿವರ್ ಕ್ಲೀನ್ ಆಗಿದ್ರೆ ನಮ್ಮ ಕಣ್ಣು ಚೆನ್ನಾಗಿರುತ್ತೆ ಮತ್ತೆ ನಮ್ಮ ರಕ್ತ ಶುದ್ಧಿ ಆಗತ್ತೆ ಹಾಗಾಗಿ ಇದನ್ನ ನಮ್ಮ ಟೀ ನ ತೊ ಇದು ಒಂದು ಗ್ಲಾಸ್ ಸಾಕಾಗಲ್ಲ ಈ ರೀತಿ ನೀವು ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಒಂದು ನಾಲ್ಕ್ ಗ್ಲಾಸ್ ಐದು ಗ್ಲಾಸ್ ಹೋಗ್ತಾ ಬರ್ತಾ ಕೆಲ್ಸ ಮಾಡ್ತಾ ಮಾಡ್ತಾನು ತಗೋಬಹುದು ಅದೇನು ಬೆಳಗ್ಗೆ ಎರಡ್ ಗ್ಲಾಸ್ ಖಾಲಿ ಹೋಟೆಲ್ ತಗೊಂಡೆ ತುಂಬಾ ಬೆನಿಫಿಟ್ ಇದೆ ಯಾಕೆ ನೇರವಾಗಿ ಹೋಗಿ ನಮ್ಮ ಸಿಸ್ಟಮ್ ಅಲ್ಲಿ ಹೋಗಿ ಇದ್ದು ನಮ್ದು ಕ್ಲೀನ್ಸಿಂಗ್ ಔಟ್ ಆಗುತ್ತೆ ಆಮೇಲೆ ನಾವು ತಗೊಳ್ಬೇಕಂದ್ರೆ ಮತ್ತೆ ಒಂದು ಸ್ವಲ್ಪ ನಾನ್ ಹಾಕಿ ಹಾಕಿಟ್ಕೋಬೋದಿದ್ವಿ ಅವಾಗ ಲೈಟ್ ಆಗಿರುತ್ತೆ ಇದು ಆಗ ಸ್ಟ್ರಾಂಗ್ ಇದೆ ಅದು ಇನ್ನೊಂದ್ ಸ್ವಲ್ಪ ಲೈಟ್ ಆಗುತ್ತೆ ಯಾಕಂದ್ರೆ ನಾವು ಬೇರೆ ಫುಡ್ ತಗೊಂಡು ತಗೊಳ್ತಾ ಇರೋದ್ರಿಂದ ನಮ್ಗೆ ಅದು ಸ್ವಲ್ಪ ಲೈಟ್ ಆಗಿದ್ರು ಬಟ್ ಅದ್ರ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ನಮ್ಗಾಗುತ್ತೆ ಹಾಗಾಗಿ ಡಿಎಕ್ಸನ್ ಟೀ ಕುಡೀರಿ ಆರೋಗ್ಯದಿಂದಿರಿ ನೀವು ಆಲ್ಕಲೈಟ್ ಪ್ರಿಂಟ್ ನ ತಗೊಳ್ಳಿ ನೋಡಿ ಇದಾಯ್ತು ಈಗ ಇದನ್ನ ಇಟ್ಟು ನಾನು ಮತ್ತೆ ಬಿಸಿನೀರ್ ಹಾಕಿಟ್ರೆ ನಾನು ನೆಕ್ಸ್ಟ್ ಕನ್ಸ್ಯೂಮ್ ಮಾಡಬಹುದು ಇದು ನಮ್ಮ ಡಿಎಕ್ಸನ್ ಟೀ ಪ್ರತಿಯೊಬ್ಬರು ಪ್ರತಿಯೊಂದು ಮಕ್ಕಳಿಗೂ ಕೊಡಿ ಆ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಹುಳು ಇರೋದು ಮಾಡೋದು ಅವ್ರಿಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಡಿ ಇಲ್ಲ ಜೇನುತುಪ್ಪ ಆ್ಯಡ್ ಮಾಡ್ಕೊಡಿ ಆದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಬೇಕಾದ್ರೆ ನೀರ್ ಬಿಸಿ ಇರ್ಕೂಡುದು ನೀರ್ ಬಿಸಿ ನೀರಲ್ಲಿ ಜೇನ್ತುಪ್ಪ ಹಾಕ್ಬಾರ್ದು ಯಾವಾಗಕೆ ಕಾಂಬಿನೇಷನ್ ಆ ಫುಡ್ ತಿಳ್ಕೊಂಡಿರ್ಬೇಕು ಯಾವ ಯಾವ ನಾವು ಒಳ್ಳೆಯ ಮಾಹಿತಿನ ಹೇಳ್ಕೊಡ್ಬೇಕು ಅದು ಬಿಸಿ ನೀರಿಗೆ ಯಾರು ಜೇನುತುಪ್ಪ ಹಾಕೋಬೇಡಿ ತುಂಬಾ ಸಣ್ಣ ಹಾಕ್ತೀರಾ ಜೇನುತುಪ್ಪ ಹಾಕೊಳ್ಳಿ ಬಿಸಿ ನೀರ್ ಕುಡೀರಿ ಅಂತ ತುಂಬಾ ಜನ ಹೇಳಿದ್ದಾರೆ ಆ ರೀತಿ ಮಾಡ್ಬೇಡಿ ಯಾವಾಗ್ಲೂ ಜೇನುತುಪ್ಪ ಡೈರೆಕ್ಟ್ ಆಗಿ ಒಂದ್ ಸ್ಪೂನ್ ತಗೊಳ್ಳಿ ಅದೊಂದು ಹತ್ತು ನಿಮಿಷ ಎಲ್ಲಾ ಬಿಟ್ಟು ನೀವು ನಾರ್ಮಲ್ ಅಂದ್ರೆ ಸ್ವಲ್ಪ ಬೆಚ್ಚಿಕ್ ನೀರ್ನ ಕುಡೀರಿ ತುಂಬಾ ಬಿಸಿ ಬಿಸಿ ನೀರ್ಗೆ ಹಾಕೊಡ್ತಾರೆ ಲೆಮನ್ ಮತ್ತೆ ತುಪ್ಪ ಎಲ್ಲ ಹಾಕೊಂಡು ತುಂಬಾ ಜನ ಅದು ಅಡ್ವರ್ಸ್ ಎಫೆಕ್ಟ್ ಆಗತ್ತೆ ತುಂಬಾ ಜನಕ್ಕೆ ಅದು ಪ್ರಾಬ್ಲಮ್ ಆಗತ್ತೆ ಅಲರ್ಜಿನೂ ಆಗತ್ತೆ ಹಾಗಾಗಿ ಎಲ್ಲಾ ವಿಷಯಗಳು ನಿಮ್ ಶರೀರಕ್ಕೆ ಯಾವ ರೀತಿ ಏನ್ ತಗೋಬೇಕು ಅನ್ನೋದು ಮಾಹಿತಿ ತಗೊಳ್ಳಿ ಬಿಕಾಸ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನಾಲೆಡ್ಜ್ ನಮ್ ನಾಲೆಡ್ಜ್ ಇಲ್ದೆ ನಾವ್ ಯಾರೋ ಹೇಳ್ತಾರೆ ಅಂತ ಹೇಳಿ ಒಂದು ಮಾಡಕ್ ಹೋಗೋದ್ ತಪ್ಪು ನಮ್ ಶರೀರಕ್ಕೆ ನಾವ್ ಹೇಗೆ ಕೊಡ್ಬೇಕು ಆಹಾರ ಕ್ರಮನ ಅದನ್ನ ಫಸ್ಟ್ ತಿಳ್ಕೊಬೇಕು ಯಾವತ್ತು ಬಿಸಿ ನೀರಿಗೆ ನೀವು ಜೇನುತುಪ್ಪ ಹಾಕ್ಬೇಡಿ ಜಂತುಕದ್ ಜೊತೆ ತಗೋಬೇಡಿ ಓಕೆ ಇದನ್ನ ಹೀಗೆ ನೀವು ಟೀ ತಗೊಳ್ಳಿ ಇದರಿಂದ ನಿಮಗೆ ಈಸಿಯಾಗಿ ಯಾವ ರೀತಿಯಾದ ಒಂದು ತೊಂದರೆಗಳು ಆಗದೆ ಇರ್ತೀರಾ ಆರಾಮಾಗಿ ಓಕೆ ತುಂಬಾ ಜನಕ್ಕೆ ಇವಾಗ ಅಡಿಕ್ಷನ್ ಏನಂದ್ರೆ ಓ ಏನಪ್ಪ ಟೀ ಇದು ಒಂದು ನೀರ್ ತರ ಕುಡ್ದಾಯ್ತು ಎಕ್ಸಾಕ್ಟ್ ಆಗಿ ಕಾಫಿ ಕುಡಿಬೇಕು ಎಕ್ಸಾಕ್ಟ್ ಆಗಿ ನಾವು ಕಾಫಿನೂ ಬೇಕಪ್ಪ ನಮ್ಗೆ ಅಂತ ಹೇಳ್ತಾರೆ ಓಕೆ ಅವ್ರಿಗೂ ನಾವೊಂದು ಒಂದ್ ಸೊಲ್ಯೂಷನ್ ಹೇಳೋಣ ಅದಕ್ ಮುಂಚೆ ನಾವೇನ್ ಮಾಡ್ಬೇಕು ಈಗ ನಾವು ಟೀ ತಗೊಂಡ್ವಿ ಟೀ ತಗೊಂಡ್ಮೇಲೆ ಎನರ್ಜಿ ಬೇಕಾ ಏನದು ಫುಡ್ ಫುಡ್ ರೀತಿಯಲ್ಲಿ ಎನರ್ಜಿ ಬೇಕು ಆ ಎನರ್ಜಿನ ಏನಂತಪ್ಪ ತಗೊಳುದು ಇದು ಗ್ರೀನ್ ಫುಡ್ ಡಿ ಎನ್ ಗ್ರೀನ್ ಫುಡ್ ಅಂತ ಹೇಳ್ತೀನಿ ಇದು ಸೂಪರ್ ಫುಡ್ ಡಬ್ಲ್ಯೂ ಹೆಚ್ಒ ರೆಕಮೆಂಡೆಡ್ ಆಗಿರೋದು ನಮ್ದು ಡಿ ಎಕ್ಸನ್ ಫುಡ್ ಇದನ್ನ ನಾವು ಬೆಳಗ್ಗೆ ಬೆಳಿಗ್ಗೆ ತಗೋಬೇಕು ಯಾವಾಗ ತಗೊಂಡು ಈಗ ನೋಡಿ ಬೆಳಗ್ಗೆ ತಕ್ಷಣ ನಾನು ನಮ್ಮ ದಿನ ಬಳಕೆಯ ಒಂದು ಬದಲಾವಣೆಗಳನ್ನ ನಿಮ್ಗೆ ಹೇಳ್ಕೊಟ್ಟೆ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಇದು ಇದರಲ್ಲಿ ನಮಗೆ ಪ್ರತಿಯೊಂದು ಎನರ್ಜಿ ಲೆವೆಲ್ ಫುಡ್ ಲೆವೆಲ್ ಮತ್ತೆ ಬಿ ಟು ಬಿ ಟ್ವೆಲ್ ಮತ್ತೆ ನಮಗೆ ಇದು ತಗೊಳೋದ್ರಿಂದ ಹಸಿರು ಉಸಿರು ಅಂತ ಯಾಕೆ ಹೇಳ್ತೀವಿ ಹಸಿರು ಪದಾರ್ಥ ಯಾರೇ ತಗೊಳ್ಬೇಕು ಅಂತ ದಿನ ನಮ್ಮ ಪ್ರಾಚೀನ ಕಾಲದಿಂದಾನು ಹಸಿರನ ಬಗ್ಗೆ ಒಂದು ಮಹತ್ವ ಇದ್ದೇ ಇದೆ ಅದ್ ಯಾವತ್ತು ಅದು ಹೋಗೋದಿಲ್ಲ ಹಸಿರು ಎಲ್ಲಿರುತ್ತೆ ಅಲ್ಲಿ ಉಸಿರು ಚೆನ್ನಾಗಿರುತ್ತೆ ಉಸಿರಾಟ ಚೆನ್ನಾಗಿರುತ್ತೆ ಆಕ್ಸಿಜನ್ ಚೆನ್ನಾಗಿರುತ್ತೆ ನಾವು ಕೂಡ ನೆಮ್ಮದಿಯಾಗಿ ಒಂದು ಖುಷಿ ಖುಷಿಯಾಗಿ ಆನಂದದ ಜೀವನವನ್ನ ನಾವು ಮಾಡ್ತೀವಿ ಹಾಗಾಗಿ ನಮ್ಮ ಸ್ಪೆರುಳಿನ ಇದು ಆಲ್ಕಲೈನ್ ಫುಡ್ ಈ ಆಲ್ಕಲೈನ್ ಫುಡ್ ನಾವು ಪ್ರತಿ ದಿವ್ಸ ತಗೋಬೇಕು ಇದರಿಂದ ಸುಮಾರು ನಿಮ್ಮ ನಿಶಕ್ತಿ ಇದೆ ಮತ್ತೆ ತುಂಬಾ ಜನಕ್ಕೆ ಹಿಮೋಗ್ಲೋಬಿನ್ ಅನಿಮಿಕ್ ಪ್ರಾಬ್ಲಮ್ ರಕ್ತ ಕಮ್ಮಿ ಇರುತ್ತೆ ರಕ್ತ ಕಮ್ಮಿ ಇದ್ದಷ್ಟು ತುಂಬಾ ರೋಗಗಳು ಬರುತ್ತೆ ಆ ರಕ್ತ ಅದು ಎನರ್ಜಿ ಆಮೇಲೆ ಅದ್ರಲ್ಲಿ ಇರುವಂತಹ ಕಂಟೆಂಟ್ ಮತ್ತೆ ಇನ್ಫೆಕ್ಷನ್ ಲೆವೆಲ್ ಇನ್ಫೆಕ್ಷನ್ ಆಗ್ಬಿಟ್ರೆ ರಕ್ತಗಳಿಗೆ ಇಡೀ ಶರೀರದಲ್ಲಿ ಇನ್ಫೆಕ್ಷನ್ ಒಂದೊಂದ್ ರೋಗ ಒಂದಲ್ಲ ಒಂದಲ್ಲ ಪ್ರತಿ ಸರಿನ ಅವ್ರು ಇನ್ಫೆಕ್ಷನ್ ನಲ್ಲಿ ಒದ್ದಾಡ್ತಾ ಇರ್ತಾರೆ ಆಮೇಲೆ ತುಂಬಾ ಯಾವುದು ಔಷಧಿಗಳನ್ನ ತಗೊಳ್ತಾ ಇರ್ತಾರೆ ಅಂತವ್ರಿಗೆ ನಮ್ಮ ಟೀ ಕೊಟ್ಬಿಟ್ಟು ಈ ಸ್ಪಿರುಳಿನ ಕೊಡ್ಬೇಕು ಈ ಸ್ಪಿರುಳಿನ ಅದು ಇದು ಆಲ್ಗೆ ಇರುತ್ತೆ ನೋಡಿ ಈ ರೀತಿ ನಮ್ಮ ಸ್ಪೆರುಳಿನ ಇದೆ ಇದು ಗ್ರೀನು ಇದು ಹಸಿರು ತರಾನೇ ಇದೆ ಇದನ್ನ ನಾನು ಫಸ್ಟ್ ತಗೊಳ್ಬೇಕು ಕನ್ಸ್ಯೂಮ್ ಮಾಡಬೇಕು ಅದರಲ್ಲಿ ನೋಡಿ ನಾನು ಇವತ್ತು ಬೆಳಗ್ಗೆ ನಿಮ್ ಜೊತೆ ಇವಾಗ ಟೀ ತಗೊಂಡೆ ಟೀ ಜೊತೆ ಇವಾಗ ನಾನು ತಿರುಳಿನ ಇದನ್ನ ಇದು ಕ್ಯಾಪ್ಸಲ್ ಫಾರ್ಮ್ ಅಲ್ಲೂ ಇದೆ ಈಗ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೂ ಇದೆ ಪೌಡರ್ ಫಾರ್ಮ್ ಅಲ್ಲೂ ಇದೆ ಇದನ್ನ ಹೀಗೆ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಬೇಕು ಡೈರೆಕ್ಟ್ ಆಗಿ ನಾವು ನೀರಿನ ಮುಖಾಂತರ ತಗೊಳ್ಬೇಕು ಈಗ ನಾನು ಟೀ ಕುಡಿದಿದ್ದೀನಿ ಹೌದಲ್ಲ ಟೀ ಆದ್ಮೇಲೆ ಅದಕ್ಕೆ ನಮ್ಗೆ ಪೂರ್ ಎನರ್ಜಿ ಫುಡ್ ನಮ್ಮಲ್ಲಿ ರಿಕ್ಸ್ ನಲ್ಲಿ ಎನರ್ಜಿ ಫುಡ್ ನಮ್ದು ಸಿರುಳಿನ ಇದನ್ನ ತಗೊಂಡೆ ತಗೊಂಡ್ಮೇಲೆ ಡ್ರಿಂಕ್ ಇತ್ ವಾಟರ್ ಓಕೆ ಇದನ್ನ ನಾವು ನೀರ್ ಮುಖಾಂತರ ತಗೋಡು ಖಾಲಿ ಅಲ್ಲಿ ನಾಲ್ಕು ಒಂದು ಕ್ಯಾಪ್ಸಲ್ ಅಲ್ಲಿ ಅರವತ್ತೈದು ಪರ್ಸೆಂಟ್ ಪ್ರೋಟೀನ್ ಇದೆ ಈ ಪ್ರೋಟೀನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮತ್ತೆ ಈಸಿ ಡೈಜೆಸ್ಟಬಲ್ ಪ್ರೋಟೀನ್ ನಮ್ಮ ಸಿರುಳಿನ ಅನ್ನೋದು ನೋಡಿ ನೀರಲ್ಲಿ ತಗೊಂಡಾಯ್ತು ನನಗೆ ಸಿಕ್ಸ್ಟಿ ಫೈವ್ ಇಂಟು ಫೋರ್ ಎಷ್ಟಾಯ್ತು ಲೆಕ್ಕ ಹಾಕಿ ಅಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ ನನ್ಗೆ ಇವಾಗ ಕನ್ಸ್ಯೂಮ್ ಮಾಡಾಯ್ತು ಈಗ ಪಾಲಕ್ ಸೊಪ್ಪು ಪಲ್ಯ ಎಲ್ಲಾನು ತಿಂತೀವಿ ಆದ್ರೂ ನಮ್ಗೆ ಆ ಪರ್ಸೆಂಟೇಜ್ ಯಾಕೆ ಬ್ಯಾಚ್ ಆಗಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು ತಿರುಳಿನ ನಾನು ಮಾಡಿ ಆಯ್ತು ಈಗ ಆ ಸ್ಪಿರುಲಿನ ತಿಂದಾಯ್ತು ನನಗೆ ಈಗ ಪ್ರೋಟೀನು ನ್ಯಾಚುರಲಿ ನನ್ನ ಬಾಡಿಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾಗಿದೆ ಇದರಲ್ಲಿ ಬಿ ಟ್ವೆಲ್ ಇದೆ ಬಿ ಕ್ಲೋರೋಫಿಲ್ ಇದೆ ಮತ್ತೆ ಇದನ್ನ ನಾನು ಪ್ರತಿ ದಿವ್ಸ ಒಂದು ಫುಡ್ ತರ ತಗೋಬೇಕು ಇದನ್ನ ಯಾವಾಗ್ಲೂ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಬೇಕು ನಾವು ಊಟಕ್ಕೆ ಮುಂಚೆ ಅರ್ಧ ಗಂಟೆ ಫಸ್ಟ್ ಇದನ್ನ ತಗೊಂಡ್ಬೇಕು ಆಮೇಲೆ ನಾವು ಊಟ ಮಾಡ್ಬೇಕು ಯಾಕೆಂದ್ರೆ ಅದು ನೇರ ತಗೊಂಡಾಗ ಯಾವ್ದು ಖಾಲಿ ಹೋಟೆಲ್ ತಗೊಂಡಾಗ ನೇರವಾಗಿ ಹೋಗಿ ನಮ್ಮ ಸಿಸ್ಟಮ್ ಅಲ್ಲಿ ಎಲ್ಲಾ ಕಡೆ ಅದು ಎಂಜಾಯ್ ಮಾಡ ಎಂಜಾಯ್ ಮಾಡುತ್ತೆ ನಮ್ ಸಿಸ್ಟಮ್ ಯಾಕೆ ಅಂದ್ರೆ ಗ್ರೀನ್ ಫುಡ್ ನಮ್ಗೆ ನೇರವಾಗಿರುವಂತಹ ಮತ್ತೆ ಈಸಿ ಡೈಜೆಸ್ಟಬಲ್ ಫುಡ್ ಮತ್ತೆ ಇದು ಆಲ್ಕಲೈನ್ ಫುಡ್ ಹಾಗಾಗಿ ಆ ಆಸಿಡಿಟಿ ಇರೋ ಜಾಗದಲ್ಲೆಲ್ಲ ಹೋಗಿ ಇದು ಆಲ್ಕಲೈನ್ ಕನ್ವರ್ಟ್ ಆಗುತ್ತೆ ಆಲ್ ಆಲ್ಕಲೈನ್ ಕನ್ವರ್ಟ್ ಆದಾಗ ನಿಮ್ಮ ಬಾಡಿನಲ್ಲಿರುವಂತಹ ಕೋಪ ಇರಿಟೇಷನ್ ಟೆನ್ಷನ್ ಎಲ್ಲಾನು ಕಮ್ಮಿ ಆಗತ್ತೆ ಅದಕ್ಕೋಸ್ಕರ ನಮ್ಮ ತಿರುಳಿನ ನಂಬರ್ ಫುಡ್ ಮತ್ತೆ ನಾವು ನನ್ನ ಒಂದು ಸಜೆಶನ್ ಅಲ್ಲ ಇದು ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಕೊಟ್ಟಿರೋ ಲೋಗೋ ಅಂದ್ರೆ ಸೂಪರ್ ಫುಡ್ ಸೂಪರ್ ಫುಡ್ ಈಗ ರಾಕೆಟ್ ಅಲ್ಲೆಲ್ಲ ಹೋಗ್ತಾರಲ್ಲ ಮೇಲ್ಗಡೆ ಸ್ಪೇಸ್ ಅಲ್ಲಿ ಅವ್ರಿಗೆಲ್ಲ ಇದು ಮೂರ್ ತಿಂಗಳು ಆರು ತಿಂಗಳು ಇದೇ ಫುಡ್ ಇದು ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಇಪ್ಪತ್ತು ಮತ್ತೆ ಸಾಯಂಕಾಲ ಒಂದು ಹದಿನೈದು ಇಪ್ಪತ್ತು ತಗೊಳ್ತಾರೆ ಮೂರ್ ಸರಿ ತಗೊಂಡು ಇದೇ ರೀತಿ ಅವ್ರು ತಿಂಗಳಾನ್ ಗಟ್ಲೆ ತಗೊಂಡು ತಗೊಂಡ್ ಬರ್ತಾರೆ ಯಾಕೆಂದ್ರೆ ಇದ್ರಲ್ಲಿ ಎಲ್ಲಾ ರೀತಿ ಎನರ್ಜಿ ಇದೆ ಇಟ್ ಈಸ್ ಅ ಸೂಪರ್ ಫುಡ್ ಅನ್ನೋದಕ್ಕೆ ಅವ್ರು ಕರ್ತಿರೋದು ಅದಕ್ಕೋಸ್ಕರನೇ ಇದನ್ನ ಯಾರು ತಗೊಳ್ತೀರಾ ನಿಮ್ಮಲ್ಲಿ ರಕ್ತದ ಕೊರತೆಗಳು ಅದು ಯಾವ್ದು ಬರೋದಿಲ್ಲ ಮತ್ತೆ ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಕ್ಳಿದಾರೋ ಪ್ರತಿಯೊಬ್ಬರು ಇದನ್ನ ತಗೊಳ್ಲೇಬೇಕು ಯಾಕೆಂದ್ರೆ ಇದು ಅಷ್ಟು ಒಂದು ಎನರ್ಜಿ ಫುಡ್ ಮತ್ತೆ ಈಸಿ ಮೆಥಡ್ ನಿಮ್ಗೆ ನೋಡಿ ಒಂದ್ ದಿವಸ ಸೊಪ್ಪು ಮರ್ತೋಯ್ತು ಅಡ್ಗೆ ಮಾಡಕ್ ಆಗ್ಲಿಲ್ವಾ ತಗೊಳ್ಳಿ ಸುರುಳಿನ ಕೊಟ್ಬಿಡಿ ಕೊಟ್ಬಿಟ್ರೆ ಆರಾಮಾಗಿ ನಿಮ್ಗೆ ಟೆನ್ಶನ್ ಫ್ರೀ ಆರಾಮಾಗಿ ನೀವು ಒಂದು ಬ್ಯಾಲೆನ್ಸಿಂಗ್ ಫುಡ್ ನ ಮಾಡ್ಕೊಳ್ಬಹುದು ಎಲ್ಲ ಹೆಣ್ಣು ಮಕ್ಕಳು ಇದನ್ನ ತಗೊಳ್ಲೇಬೇಕು ಇದು ನಂಬರ್ ಒನ್ ಲೇಡೀಸ್ ಫ್ರೆಂಡ್ ಫುಡ್ ಅಂತಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಇದ್ರಲ್ಲಿರುವಂತಹ ಎನರ್ಜಿ ಮತ್ತೆ ಇದ್ರಲ್ಲಿರುವಂತಹ ಕ್ವಾಲಿಟೀಸು ನಮ್ಮ ಹೋಲ್ ಬಾಡಿನ ನಮ್ಗೆ ಎನರ್ಜಿ ಆಗಿರುತ್ತೆ ಮತ್ತೆ ಫುಡ್ ಬ್ಯಾಲೆನ್ಸ್ ಆಗುತ್ತೆ ನಾವ್ ಏನಾದ್ರು ಕಡಿಮೆ ತಿಂದ್ವಿ ಇವತ್ತು ಯಾವುದೋ ಒಂದ್ ಎರಡ್ ಮೂರು ಒಂದು ಪಲ್ಯದ ಒಂದೇ ಪಲ್ಯ ತಗೊಂಡು ಚಪಾತಿ ತಿಂತೀವಿ ಅದು ಕಂಪ್ಲೀಟ್ ಫುಡ್ ಆಗಲ್ಲ ಅವಾಗ ನಾವು ಸ್ಪಿರುಲಿನ ತಗೊಂಡು ನೀವ್ ಏನ್ ಅಡಿಗೆ ಮಾಡ್ತೀರಾ ತಗೊಳ್ಳಿ ಅವಾಗ ಯು ಆರ್ ಗಿವಿಂಗ್ ಕಂಪ್ಲೀಟ್ ಫುಡ್ ಫಾರ್ ದ ಬಾಡಿ ನಿಮ್ ಶರೀರಕ್ಕೆ ಕಂಪ್ಲೀಟ್ ಫುಡ್ ಕೊಡ್ತೀರಾ ಹಾಗಾಗಿ ಈಸನ್ ನಂಬರ್ ಒನ್ ಫುಡ್ ಗ್ರೀನ್ ಫುಡ್ ಈಸಿ ಫುಡ್ ಕನ್ಸ್ಯೂಮಿಂಗ್ ಮತ್ತೆ ಎನರ್ಜಿ ತಗೊಳ್ತೀರಾ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ವಿತ್ ಓಕೆ ಇನ್ ಇಸ್ ಎಲ್ಲ ತಗೊಳ್ಳಿ ಎಲ್ಲಾರನೇಲ್ಲೂ ಇದು ಈಸ್ ಈಗ ಪ್ರತಿಯೊಂದು ಮನೆಯಲ್ಲೂ ತುಂಬಾ ಹೇಳ್ತಾರೆ ಯಾವ್ದು ಆದ್ರೂ ಕಂಪಲ್ಸರಿ ಫುಡ್ ಇರಬೇಕು ನಮ್ಮ ತಿರುಳಿನ ಅನ್ನೋದು ಅದೇ ರೀತಿ ಕಂಪಲ್ಸರಿ ಗ್ರೀನ್ ಫುಡ್ ಅಟ್ ಹೋಮ್ ಎವ್ರಿ ಮನೆ ಎಲ್ಲಾರ ಮನೆಯಲ್ಲೂ ಒಂದು ಡೈನಿಂಗ್ ಟೇಬಲ್ ಮೇಲೆ ಈ ಒಂದು ಸ್ಪಿರುಳಿನಾನ ಇಡ್ಲೇಬೇಕು ಓಕೆ ನಾನು ಅಲ್ಲಿ ತುಂಬಾ ಜನ ಈಗ ಯೋಗ ಮಾಡ್ತಾರೆ ಮತ್ತೆ ವಾಕಿಂಗ್ ಮಾಡ್ತಾರೆ ಎಷ್ಟು ಇವಾಗ ಏನೋ ಅಂತಾರೆ ಒಂದು ಎಂಟ್ರಿ ಆಗ್ತಾರೆ ಗೆ ಎಂಟ್ರಿ ಆದ ತಕ್ಷಣ ಓ ನಾನು ವಾಕಿಂಗ್ ಮಾಡ್ತೀನಮ್ಮ ಅಂತಾರೆ ಹೋಗ್ತಾರೆ ಒಂದ್ ರೌಂಡ್ ಆದ ತಕ್ಷಣ ಕೂತ್ಕೊಂಡ್ಬಿಡ್ತಾರೆ ಯಾಕೆ ಕೂತ್ಕೋತಾರೆ ಹೇಳಿ ಎನರ್ಜಿ ಇಲ್ಲ ಎನರ್ಜಿ ಇಲ್ಲ ಮಂಡಿ ನೋವು ಮಂಡಿ ನೋವು ಕಾಲ್ ನೋವು ನಡೆಯಕ್ಕೆ ಶಕ್ತಿ ಇಲ್ಲ ಶಕ್ತಿ ಇದ್ರೆ ತಾನೆ ಶರೀರ ಉಪಯೋಗಿಸ್ಕೊಳೋದಕ್ಕೋಸ್ಕರ ಅದಕ್ಕೋಸ್ಕರ ಶಕ್ತಿಯಾಗಿರ್ಬೇಕು ಮಂಡಿ ನೋವು ಮಂಡಿ ನೋವು ಯಾಕೆ ಬರುತ್ತೆ ಎಲ್ಲ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಮತ್ತೆ ಫುಡ್ ಅಲ್ಲಿ ಇಂಬ್ಯಾಲೆನ್ಸ್ ಅದಕ್ಕೆ ನಮ್ಮ ನಲ್ಲಿ ನಮಗೆ ಇವಾಗ ಬಿ ಟ್ವೆಲ್ ಫಿನಾಕ್ಸ್ ಇದು ನಮಗೆ ಬಿ ಟ್ವೆಲ್ ಡೈರೆಕ್ಟ್ ಆಗಿ ನಮಗೆ ಕನೆಕ್ಟ್ ಆಗುತ್ತೆ ಈಗ ಸ್ಪಿರುಲಿನಾದಲ್ಲಿ ನಾನು ತಗೊಂಡಿದ್ದೀನಿ ಅದರಲ್ಲೂ ಇದೆ ಅದು ಕಂಪ್ಲೀಟ್ ಫುಡ್ ಅದು ಈಗ ಪರ್ಟಿಕ್ಯುಲರ್ ನನ್ನ ಮಂಡಿ ತುಂಬಾ ನೋವಿದೆ ಮಂಡಿನಲ್ಲಿ ಡ್ಯಾಮೇಜ್ ಆಗಿದೆ ಓವರ್ ವರ್ಕ್ ಮಾಡೋದು ಮತ್ತೆ ತುಂಬಾ ನಡೆಯೋದು ತುಂಬಾ ಹೊತ್ತು ನಿಂತ್ಕೊಳ್ಳೋದು ತುಂಬಾ ಹೀಗೆ ಅವ್ರವ್ರ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಸ್ಟ್ರೈನ್ ತಗೊಳ್ತಾ ಇರ್ತಾರೆ ಮಂಡಿನಲ್ಲಿ ಅಷ್ಟ ು ಅವ್ರು ವರ್ಕೌಟ್ ಮಾಡಿ 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 ಅದಕ್ಕೆ ಎನರ್ಜಿ ಫುಡ್ ಏನು ಕೊಡಲ್ಲ ಆ ಎನರ್ಜಿ ಫುಡ್ ಕೊಡದೆ ಇರೋದ್ ಏನಾಗುತ್ತೆ ಅವರಿಗೆ ಮಂಡಿನಲ್ಲಿ ಸಮತ ಆಗುತ್ತೆ ಮಂಡಿ ನೋವು ಬರುತ್ತೆ ಜಾಸ್ತಿ ವಾಕ್ ಮಾಡ್ಬೇಕು ಅನ್ಕೋದರೆ ವಾಕ್ ಮಾಡಕ್ ಆಮೇಲೆ ಆಮೇಲೆ ಬಿಡ್ತಾರೆ ಈಗ ಎದ್ದು ಅಷ್ಟು ಉಮ್ಮಸ್ಸಿಂದ ಪಾರ್ಕ್ ಬರ್ತಾರೆ ಪಾರ್ಕ್ ಬಂದ್ರೆ ವಾಕ್ ಮಾಡೋಕೆ ಆಗೋದಿಲ್ಲ ಅವಾಗ ಏನ್ ಮಾಡ್ತಾರೆ ಮಂಡಿ ನೋವಪ್ಪ ನಂಗೆ ನಡೆಯಕ್ಕೆ ಆಗ್ತಾ ಇದೆ ಅಂತ ಕೂತ್ಕೊಂಡ್ಬಿಡ್ತಾರೆ ಅದಕ್ಕೆ ನಂಬರ್ ಒನ್ ರಾಮಬಾಣ ನಮ್ಮ ಈ ಒಂದು ಬೆನಾಕ್ಸ್ ಕ್ಯಾಪ್ಸ ಇದನ್ನ ನಾವು ನೋಡಿ ಇದನ್ನ ನಾನು ಕೂಡ ಈಗ ನಿಮ್ಮ ಎದುರುಗಡೆನೆ ಹೇಗೆ ತಗೊಳ್ತೀನಿ ಈಗ ನಾ ಸ್ಪೆಲ್ ತಗೊಂಡಿದ್ದೀನಿ ಆದ್ರೂ ನಾನು ಇದನ್ನು ತಿಂತೀನಿ ಯಾಕೆ ನನ್ಗೆ ಯಾವ್ದು ನನಗೆ ಸೈಡ್ ಎಫೆಕ್ಟ್ ಇಲ್ಲ ಇದು ಎನರ್ಜಿ ಫುಡ್ ನಾನು ತಗೊಳ್ತಾ ಇರೋದು ಇವಾಗ ಮಂಡೇರವಾಗಿ ನನ್ನ ಮಂಡಿ ನೋವುಗಳಿಗೆ ಆರ್ಥೆಟಿಕ್ ಪ್ರಾಬ್ಲಮ್ ಯಾವ್ದೇ ಇರ್ಲಿ ನಮ್ಗೆ ಎನರ್ಜಿ ಕೊಡುತ್ತೆ ಇದನ್ನು ಕೂಡ ನಾನೀಗ ನಿಮ್ಮ ಮುಂದೆ ತಗೊಳ್ತಾ ಇದ್ದೀನಿ ಓಕೆ ಇದನ್ನು ಕೂಡ ನೀವು ನೀರಲ್ಲಿ ತಗೊಳ್ಬೇಕು ಮಂಡಿ ನೋವು ತುಂಬಾ ಜನ ಒದ್ದಾಡ್ತಾ ಇರ್ತಾರೆ ಅರ್ಧ ಅರ್ಧ ವಾಕ್ ಮಾಡ್ತಾರೆ ಅರ್ಧ ಕೆಲ್ಸ ಮಾಡ್ತಾರೆ ಬಂದು ಅಂತ ಅಂತವ್ರಿಗೆ ನೀವು ಕಂಪ್ಲೀಟ್ ವರ್ಕ್ ಮಾಡಿ ಅಂತ ಹೇಳಿ ನೋಡಿ ದಿನಾ ಅವ್ರಿಗೆ ಎರಡು ಕ್ಯಾಪ್ಸಲ್ ಬೆಳಗ್ಗೆ ಅವ್ರು ತಗೊಂಡ್ರೆ ಹೀಗೆ ತಗೊಳ್ಬೇಕು ಇಲ್ಲಿಂದ ಎಂಟ್ರಿ ಆಗೋದು ತುಂಬಾ ಇಂಪಾರ್ಟೆಂಟ್ ನಾವು ತಗೊಳ್ದೆ ನಾವು ಎಷ್ಟು ಮಾತಾಡಿದ್ರು ವೇಸ್ಟ್ ಫಸ್ಟ್ ನಾವು ಕನ್ಸ್ಯೂಮ್ ಮಾಡ್ಬೇಕು ಬಾಡಿಗೆ ಏನ್ ಬೇಕು ಅದನ್ನ ಫಸ್ಟ್ ನಾವ್ ಕೊಡ್ಬೇಕು ಕೊಟ್ಬಿಟ್ಟು ಆಮೇಲೆ ಅದ್ರ ರಿಸಲ್ಟ್ ನೋಡ್ಬೇಕು ನಾವೇನ್ ಮಾಡ್ತೀವಿ ಊರಿಗೆ ಮುಂಚೆ ಫಸ್ಟ್ ಫುಲ್ ಅದರ ಬಗ್ಗೆ ಅನುಮಾನ ಪಟ್ಕೊಳ್ತೀವಿ ಅನುಮಾನ ಪಟ್ಟದವನ್ಗೆ ಯಾವತ್ತು ಯಾವ ರೋಗನೂ ಆಸೆ ಆಗಲ್ಲ ಓಕೆ ಅದರಿಂದ ಯಾರು ಒಂದು ವಿಶ್ವಾಸ ಇಟ್ಕೊಂಡಿರ್ತಾರೋ ಅವ್ರಿಗೆಲ್ಲಾ ರೋಗಗಳು ಹೋಗುತ್ತೆ ಅವರು ವಿಶ್ವಾಸದಿಂದಾನು ಇರ್ತಾರೆ ಹಾಗಾಗಿ ಫಸ್ಟ್ ನಾವು ನಮ್ಮ ಆ ಸಂಶಯ ಅನ್ನೋದನ್ನ ಹೊರಗಡೆ ತೆಗೆದಾಕ್ತ ಸಂಶಯ ತೆಗೆದು ನಾವು ಒಳ್ಳೆಯ ಫುಡ್ ನ ತಗೋಬೇಕು ಅಂತಂದಾಗ ನಮ್ಮ ಶರೀರದಲ್ಲಿ ಒಂದು ಮನಸ್ಸು ಕೂಡ ಅದೇ ತರ ಸ್ವಚ್ಛತೆ ಆಗಿರ್ಬೇಕು ಅವಾಗ ನಾವು ಇದನ್ನ ತಗೊಂಡ್ರೆ ನಮ್ಮ ಶರೀರ ಯಾವ ಅಂಗದಲ್ಲಿ ಏನು ನಮ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅದು ಸರಿ ಮಾಡುತ್ತೆ ಇದನ್ನ ಇವಾಗ ಮುಂದೆನೆ ಕನ್ಸ್ಯೂಮ್ ಮಾಡಿದೆ ಇದರಿಂದ ನಮ್ಗೆ ಬೆನಿಫಿಟ್ ಈ ಬೆನಿಫಿಟ್ ಎಲ್ಲ ಇದ್ರಲ್ ಮೇಲೆ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಫುಲ್ ಇದನ್ನ ತಗೊಂಡು ಇದನ್ನ ಉಪಯೋಗಿಸಿ ನೋಡಿ ಅದು ನಿಮ್ಗೆ ಆ ಒಂದು ಆ ಮೂಳೆಗಳು ನಡ್ಕೊಂಡೋಗುವಂತಹ ಇದನ್ನ ತೋರಿಸಿದ್ದಾರೆ ಫೋನ್ ಯಾವ ರೀತಿ ನಿಮ್ಗೆ ವರ್ಕೌಟ್ ಆಗತ್ತೆ ಅದ್ರ ಬಗ್ಗೆ ಪಿಕ್ಚರ್ ಕೊಟ್ಟಿದ್ದಾರೆ ಲೈಟ್ ಆಗಿ ಅದ್ರ ಬಗ್ಗೆ ನೀವು ಕೊಟ್ಟಿದ್ದಾರೆ ಇದನ್ನ ನೀವು ತಗೊಂಡ್ಮೇಲೆ ನೀವು ಎಷ್ಟು ಬೇಕಾದ್ರು ನೀವು ನಡೆಯೋದಕ್ಕೆ ಎನರ್ಜಿ ಬರುತ್ತೆ ಆ ಎನರ್ಜಿಯಿಂದ ನೀವು ಒಂದ್ ರೌಂಡ್ ಅಲ್ಲ ಇನ್ನೂ ಎರಡ್ ಮೂರ್ ರೌಂಡ್ ಜಾಸ್ತಿ ಮಾಡಬಹುದು ಈ ತರ ಮಂಡಿ ನೋವು ಇರೋರಿಗೆ ಆರ್ಥೆಟಿಕ್ ಪ್ರಾಬ್ಲಮ್ ಇರೋರಿಗೆ ನೀವು ನಮ್ಮ ಸ್ಪಿರುಳಿನ ಮತ್ತೆ ಇದು ಎರಡನ್ನೂ ಕೊಡಿ ಇದೆರಡು ಕೊಟ್ಟಾಗ ಇದು ಸೂಪರ್ ಫುಡ್ ಆಯ್ತು ಇದು ನಮ್ಮ ಪರ್ಟಿಕ್ಯುಲರ್ ಆ ಜಾಗದಲ್ಲಿ ನಮಗೆ ನೋವುಗಳಿದ್ರೆ ಡ್ಯಾಮೇಜ್ ಆಗಿದ್ರೆ ಅದನ್ನ ಇದು ಸರಿ ಮಾಡತ್ತೆ ಹಾಗಾಗಿ ಯಾತಕ್ಕೆ ಇವಾಗ ಬಿ ಟು ಬಿ ಎಲ್ಲಾನು ಬೇಕು ನಮ್ಗೆ ಶರೀರ ಈಗ ಒಂದೇ ಇವಾಗ ಮಂಡಿ ಒಂದ್ ಕಡೆ ಇದೆ ಎರಡು ಮಂಡಿ ಇದೆ ಎರಡು ಕಾಲು ಇದೆ ಮತ್ತೆ ಅದಕ್ಕೆ ಎನರ್ಜಿ ಬೇರ್ ಬೇರೆ ಈಗ ನೀವು ಮಂಡಿನಲ್ಲಿ ವರ್ಕ್ ಮಾಡೋದು ಕೈಯಲ್ಲಿ ಮಾಡಕ್ ಆಗತ್ತ ಆಗಲ್ಲ ಆ ಮಂಡಿ ಕೆಲ್ಸ ಏನೋ ನಡಿಯೋದು ಅದ್ ಮಾತ್ರ ಅದ್ ಮಾಡತ್ತೆ ಕೈಯಲ್ಲಿ ಏನ್ ಕೆಲಸ ಮಾಡ್ತೀರಾ ಹಾಗಾಗಿ ನಾವ್ ಅದಕ್ಕೆ ಇದನ್ ತಗೊಂಡ್ಮೇಲೆ ಮೇಲೆ ಇದನ್ ಯಾಕೆ ತಗೋಬೇಕು ಅನ್ನೋದು ತುಂಬಾ ಜನ ಕೇಳ್ತಾರೆ ಸಂಶಯ ಪಡ್ತಾರೆ ಯಾಕೆ ಅಂತಂದ್ರೆ ಒಂದೇ ತಗೊಂಡ್ರೆ ಸಾಕು ಒಂದ್ ತಗೊಳ್ಳಿ ನೀವ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕು ಅಂತಂದ್ರೆ ಇವಾಗ ನಾವನು ಹೀರೋ ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀನಪ್ಪಾ ನಾನ್ ಕಾರಲ್ಲಿ ಹೋಗ್ಬೇಕು ಕಾರಲ್ ಹೋದಾಗ ನಿಮ್ಗೆ ಮಳೆ ಅವಾಯ್ಡ್ ಆಗುತ್ತೆ ಒಂಥರ ಕಂಫರ್ಟಬಲ್ ಝೋನ್ ಅಲ್ಲಿ ಹೇಗಿರ್ತೀರ ಲೈಫ್ ಸ್ಟೈಲು ಭಯ ಇರಲ್ಲ ಮಳೆ ಬಂದ್ರು ಭಯ ಇರಲ್ಲ ಅಪ್ಪ ನನ್ಕ ಕವರ್ ನನ್ಕ ನನಗೆ ಸೇಫ್ಟಿ ಇದೆ ನಾನು ಪ್ರೊಟೆಕ್ಟ್ ಆಗಿದ್ದೀನಿ ಅಂತ ಒಂದು ಹೇಗೆ ಆ ಒಂದು ಟ್ರಾವೆಲಿಂಗ್ ಅಲ್ಲಿ ತಗೊಳ್ತಿರೋ ಹಾಗೆ ನಿಮ್ ಫುಡ್ ಅಲ್ಲೂ ಕೂಡ ಈ ರೀತಿ ಒಂದು ಸೇಫ್ ಕವರೇಜು ನಮ್ ಆಗುತ್ತೆ ಹಾಗಾಗಿ ಇದೆರಡನ್ನು ಎರಡನ್ನು ತಗೊಂಡಾಗ ನಮ್ಗೆ ಎರಡನ್ನು ಅಡ್ವಾಂಟೇಜ್ ಆಗುತ್ತೆ ನಮ್ಮ ಏ ಒಂದು ಆ ಮಂಡಿ ನೋವುಗಳು ಅದು ಇದು ಎಕ್ಸ್ಟ್ರಾ ಇವಾಗ ಎಷ್ಟು ತಿಂದ್ರು ಮಂಡಿ ನೋವುಗಳು ಕೆಲವ್ರು ಬರ್ತಾ ಇರೋದಕ್ಕೆ ಅದಕ್ಕೆ ಇದನ್ನು ಕೂಡ ಸಜೆಸ್ಟ್ ಮಾಡ್ಬೇಕು ಇದನ್ನ ಕೊಟ್ಟಾಗ ಅವ್ರಿಗೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅವಾಗ ಎರಡು ತಗೊಂಡಾಗ ನಿಮ್ಗೆ ಸೂಪರ್ ಹೆಲ್ತ್ ಕಂಪ್ಲೀಷನ್ ಆಗತ್ತೆ ಹಾಗಾಗಿ ಈ ಒಂದು ಅಹ್ ಮಾಹಿತಿಗಳನ್ನ ನೀವು ಪ್ರತಿಯೊಬ್ರು ತಿಳ್ಕೋಬೇಕು ತಿಳ್ಕೊಂಡು ನಾವು ಯೂಸ್ ಮಾಡ್ಬೇಕು ಓಕೆ ಆಮೇಲೆ ನೆಕ್ಸ್ಟ್ ಏನಂದ್ರೆ ಇವಾಗ ಬೇವ್ರೇಜಸ್ ನೆಕ್ಸ್ಟ್ ಕಾಫಿ ಕಾಫಿ ಅನ್ನೋದು ನಮ್ಮಲ್ಲಿ ಇಂಡಿಯಾದಲ್ಲಿ ತುಂಬಾ ಫೇವರೇಟ್ ಅಡಿಕ್ಷನ್ ಆ ಕಾಫಿ ತಗೊಳ್ಳೇಬೇಕಪ್ಪ ಇಲ್ಲಾಂದ್ರೆ ನಾವು ಬೆಳಗಿಂದ ಕಾಫಿ ಕುಡುದಿಲ್ಲ ತಲೆನೋವು ಬರುತ್ತೆ ಅಂತ ತುಂಬಾ ಜನಕ್ಕೆ ಒಂದು ಆ ಒಂದು ಪ್ರಾಕ್ಟೀಸ್ ಆಗೋಗಿದೆ ಫಾರ್ಮುಲಾ ಆಗೋಗಿದೆ ಅದಕ್ಕೋಸ್ಕರ ಕಾಫಿನ ಇಂಟ್ರೊಡಕ್ಷನ್ ಕೊಡ್ಬೇಕು ಈ ಕಾಫಿನಲ್ಲಿ ನಮ್ ಡಿ ನಲ್ಲಿ ಆ ಐದು ವೆರೈಟಿ ಈಗ ಇನ್ನೂ ಒಂದು ಹೊಸ ಹೊಸ ಕಾಫಿ ಬಂದಿರೋದು ಇವತ್ತು ಇಂಟ್ರೊಡಕ್ಷನ್ ಮಾಡ್ತೀನಿ ನಾವು ನೋಡೋಣ ಕಾಫಿ ನೋಡಿ ಇದು ಗ್ರೌಂಡ್ ಪ್ರಿಮಿಕ್ಸ್ ಲಿಂಗ್ಸಿ ಕಾಫಿ ಅಂತ ಇದು ಹೊಸದಾಗಿ ಮಾಡಿದ್ದಾರೆ ಈಗ ಕಾಫಿ ಫಿಲ್ಟರ್ ಕಾಫಿ ಕುಡ್ದು ಕುಡ್ದು ಊಡಿ ಇರುತ್ತಲ್ಲ ಅಂತವ್ರಿಗೆ ಇದನ್ನ ಹೇಗೆ ಅಂತ ನಮ್ಮ ಮಾಡ್ಬೇಕಂದಿಎಕ್ಸನ್ ಅಲ್ಲಿ ಹೊಸ ಪ್ರಾಡಕ್ಟ್ ಇದು ಇದು ನಮ್ಮಲ್ಲಿ ಎಲ್ಲಾ ರೀತಿಯ ಒಂದು ಎನರ್ಜಿ ಡ್ರಿಂಕ್ ಇದು ಎನರ್ಜಿ ಇದೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಇದು ಇಷ್ಟನ್ನು ಎನರ್ಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಒಂದು ಎನರ್ಜಿ ಪ್ರೊಟೀನ್ ಕಾರ್ಬೋಹೈಡ್ರೇಟು ಮತ್ತೆ ಇದರಲ್ಲಿ ವಿಟಮಿನ್ ಬಿ ತ್ರೀ ವಿಟಮಿನ್ ಸಿ ಕ್ಯಾಲ್ಸಿಯಮ್ ಐರನ್ ಸೋಡಿಯಂ ನೋಡಿ ಒಂದು ಕಾಫಿನಲ್ಲಿ ಇಷ್ಟು ಇಂಗ್ರೀಡಿಯಂಟ್ಸ್ ಎನರ್ಜಿ ಇಂಗ್ರೀಡಿಯಂಟ್ಸ್ ಇದೆ ಮತ್ತೆ ಇದನ್ನ ನಾನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈ ಕಾಫಿ ನಮ್ಗೆ ಬಂದ್ಬಿಟ್ಟು ಒಂದು ಯಾವ್ದು ಮಿಲ್ಕು ಮತ್ತೆ ಶುಗರು ಏನು ಬೇಕಾಗಿಲ್ಲ ತ್ರೀ ಇನ್ ಒನ್ ಅಂತ ಆಗಿದೆ ಅದೇ ತ್ರೀ ಇನ್ ಒನ್ ಅಂದ್ರೆ ಮೂರು ಕಂಟೆಂಟ್ ಒಂದರಲ್ಲೇ ಇದೆ ನಾವು ರೆಡಿ ಅಂದ್ರೆ ರೆಡಿ ಕಾಫಿ ರೆಡಿ ಮಾಡ್ಕೋಬೇಕು ವಿಥಿನ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು ಓನ್ಲಿ ಯು ನೀಡ್ ಹಾಟ್ ವಾಟರ್ ಮತ್ತೆ ಅದರ ಒಳಗಡೆ ಈ ಶಾಶೆಟ್ ಈ ತರ ಇರುತ್ತೆ ಇಪ್ಪತ್ತು ಶಾಶೆಟ್ ಒಳಗಡೆ ಇರುತ್ತೆ ಅದನ್ನ ನೀವು ಇಪ್ಪತ್ತೈದು ಈ ಈ ತರ ಪ್ಯಾಕೆಟ್ ಇರುತ್ತೆ ಅದನ್ನ ನೀವು ಒಂದು ಪ್ಯಾಕೆಟ್ ನ ತಗೊಂಡು ಹೇಗೆ ಯೂಸ್ ಮಾಡಬೇಕು ಅದನ್ನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೇ ತರ ಖಾಲಿ ಗ್ಲಾಸ್ ತಗೊಳ್ಳಿ ನಿಮಗೆ ಲೈಟ್ ಸ್ಟ್ರಾಂಗು ಹೇಗೆ ಈಗ ನಾನಾದ್ರೆ ಎರಡು ಕಪ್ ಮಾಡ್ಕೊಳ್ತೀನಿ ಎರಡು ಕಪ್ ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಜನಕ್ಕೆ ಫಸ್ಟ್ ಟೈಮ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ನೀವು ಒಂದು ಒಂದುವರ್ ಸ್ಪೂನು ಹಾಕೊಂಡು ಈ ತರ ಪುಡಿನ ಹಾಕೋಬೇಕು ಗ್ಲಾಸ್ಗೆ ಹಾಕೊಂಡು ನಾನು ಇವಾಗ ಹಾಕಿದ್ದೀನಿ ಇದಕ್ಕೆ ನಾನು ಬಿಸಿ ನೀರ್ ಆ್ಯಡ್ ಮಾಡಿ ನಮ್ಮ ಹತ್ರ ಬಿಸಿ ನೀರು ಯಾವತ್ತೂ ರೆಡಿ ಇಟ್ಕೋಬೇಕು ಆ ಬಿಸಿ ನೀರಿಂದಾನೆ ನಮ್ಮ ಸುಮಾರು ರಿಯಾಕ್ಷನ್ ನಲ್ಲಿ ರೆಡಿ ಟು ಡ್ರಿಂಕ್ ರೆಡಿ ಟು ಈಟ್ ಅನ್ನೋದನ್ನ ನಾವು ಮಾಡ್ಕೋಬಹುದು ಜಸ್ಟ್ ಐ ಆಡ್ ವಾಟರ್ ಮಾಡಿದ ತಕ್ಷಣ ಕಾಫಿ ರೆಡಿ ಆಯ್ತಾ ಇಲ್ವಾ ರೆಡಿ ಕಾಫಿ ಓಕೆ ಇದನ್ನ ನಾನು ಸಕ್ಕರೆ ಹಾಕದ್ನ ಏನು ಇಲ್ಲ ನಮ್ಮ ಜಸ್ಟ್ ನಮ್ಮ ಕಾಫಿ ನ ನಾನು ಹಾಕದೆ ರೆಡಿ ಆಗೋಯ್ತು ಓಕೆ ಶರ್ಟ್ ನೋಡಿ ಇನ್ನು ನಿಕ್ಕಿದೆ ಇದನ್ನ ಹೀಗೆ ಫೋಲ್ಡ್ ಮಾಡಿ ಇಡಬಹುದು ಇದ್ರಲ್ಲಿ ಯಾವ್ದಾರನು ಗಟ್ಟಿ ಆಗಲ್ಲ ಯಾಕೆ ಗಟ್ಟಿ ಆಗಲ್ಲ ಇದ್ರಲ್ಲಿ ಯಾವ್ದು ಚಿಕ್ಕೋರಿ ಇಲ್ಲ ಮತ್ತೆ ಇದ್ರಲ್ಲಿ ಯಾವ್ ನಿಕ್ಕೊಟ್ಟಿರ್ಲಿಲ್ಲ ನ್ಯಾಚುರಲ್ ನಮ್ಮ ಗ್ಯಾನೋಡರ್ಮಾ ಮತ್ತೆ ಕಾಫಿ ಪೌಡರ್ ಇದರಲ್ಲಿ ಹೇಳಿದೆ ನೋಡಿ ಇಲ್ಲಿ ನಿಮಗೆ ಗ್ಯಾನೋಡರ್ಮಾ ಇದೆ ಮತ್ತೆ ಕಾಫಿ ಬೀಜ ಇದ್ರಲ್ಲಿ ನಮಗೆ ಓನ್ಲಿ ಯು ಆಡ್ ದ ವಾಟರ್ ನಾನು ಇವಾಗ ಮಾಡಿದೀನಿ ಈ ನೀರ್ ಆ್ಯಡ್ ಮಾಡಿದ ತಕ್ಷಣ ಯಾವ ರೀತಿ ಟೇಸ್ಟ್ ಇದೆ ಇವಾಗ ಕುಡಿತಾ ಇದ್ದೀನಿ ನೀವು ಕುಡಿಬೇಕಂದ್ರೆ ಫಸ್ಟ್ ಯು ಪರ್ಚೇಸ್ ತಗೊಳ್ಬೇಕು ಮನೆಗ್ ತಗೊಂಬರ್ಬೇಕು ಬಂದ್ಬಿಟ್ಟು ವಾವ್ ಸೂಪರ ಆಗಿದೆ ನೋಡಿ ಕಾಫಿ ಯಾರಿಗ್ ಬೇಕು ಅಂದ್ರೆ ನಂಬರ್ ಒನ್ ಕಾಫಿ ಈ ಕಾಫಿ ಕುಡಿದ್ರೆ ಯಾವ ಕಾಫಿನೂ ಇಷ್ಟ ಪಡಲ್ಲ ಅಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರಲ್ಲಿ ಚಿಕೋರಿ ಇಲ್ಲ ಓಕೆ ಚಿಕೋರಿ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಎಷ್ಟೊಂದು ಹಾನಿಕರ ಅದು ಚಿಕೋರಿ ಕುಡ್ದವ್ರಿಗೆಲ್ಲ ಏನೇನಾಗಿದೆ ಏನೇನ್ ತೊಂದ್ರೆ ಅನುಭವಿಸ್ತಾ ಇದಾರೆ ರಕ್ತ ಶುದ್ಧಿ ಇರಲ್ಲ ಮತ್ತೆ ಅದರಿಂದ ತುಂಬಾ ಹಾನಿಕರ ಆಗಿ ತುಂಬಾ ರೋಗಗಳು ಆಸಿಡಿಕ್ ಪ್ರಾಬ್ಲಮ್ ಇದೆಲ್ಲ ಬರುತ್ತೆ ಆದ್ರೆ ನಾವು ಟೆನ್ಷನ್ ನ ಕಡಿಮೆ ಮಾಡೋದಕ್ಕೋಸ್ಕರ ಕಾಫಿ ಕುಡಿತೀವಿ ಆ ಟೆನ್ಶನ್ ಕಮ್ಮಿ ಮಾಡೋದು ರಿಯಲ್ ಕಾಫಿ ಅಂದ್ರೆ ನಮ್ದು ಗ್ಯಾನೋ ಧರ್ಮ ಕಾಫಿ ತ್ರೀ ಇನ್ ಒನ್ ನೋಡಿ ತ್ರೀ ಇನ್ ಒನ್ ಬರೀ ನೀರ್ ಹಾಕದೆ ಕಾಫಿ ರೆಡಿ ಆಗೋಯ್ತು ಹಾಗಾಗಿ ಕಾಫಿನ ಎಲ್ಲಾರು ಕನ್ಸೂಮ್ ಮಾಡಿ ಸೂಪರ್ ಮಾರ್ನಿಂಗ್ ನ ನೀವು ಎಂಜಾಯ್ ಮಾಡ್ಬೋದು ಫಸ್ಟ್ ನಮ್ಗೆ ಏನ್ ಬೇಕು ವಾಟರ್ ತರ ಕ್ಲೆನ್ಸ್ ಔಟ್ ಆಗ್ಬೇಕು ಆಮೇಲೆ ಎಷ್ಟು ಬೇಕಾದ್ರೂ ಕುಡೀರಿ ಏನು ಆಗಲ್ಲ ಅಯ್ಯೋ ಇಷ್ಟು ಒಂದ್ ಗ್ಲಾಸ್ ಫುಡ್ ಬಿಟ್ಟು ಇದಾಗತ್ತೆ ಅಂತ ಏನು ಭಯ ಇಲ್ಲ ಎಷ್ಟು ಯಾವಾಗ್ ಬೇಕಾದ್ರು ಕುಡಿಬಹುದು ಎಷ್ಟ್ ಬೇಕಾದ್ರು ಕುಡಿಬಹುದು ಎಷ್ಟು ಕುಡಿತೀರ ಅಷ್ಟು ನೀವ್ ಚೆನ್ನಾಗಿರ್ತೀರ ಹಾಗಾಗಿ ಈ ಕಾಫಿ ನಿಮ್ಗೂ ಬೇಕಂದ್ರೆ ಬನ್ನಿ ನಮ್ ಸ್ಟಾಕ್ ಪಾಯಿಂಟ್ ಅಲ್ಲಿ ತಗೊಳ್ಳಿ ಆರ್ಡರ್ ಮಾಡಿ ಇವತ್ತೆ ನಾನು ನಿಮ್ಗೆ ಇದನ್ನ ತಲುಪಿಸ್ತೀನಿ ನನ್ನ ಫೋನ್ ನಂಬರು ಏಟ್ ಸೆವೆನ್ ನೈನ್ ಟು ಏಟ್ ಫೈವ್ ಒನ್ ಫೈವ್ ಒನ್ ನೈನ್ ಓಕೆ ಈ ಫೋನ್ ನಂಬರ್ ತಗೊಳ್ಳಿ ಕಾಫಿನ ಕೇಳಿ ನಾನು ನಿಮ್ಗೆ ಎಲ್ಲಾ ಪಾರ್ಸೆಲ್ ಕಳಿಸ್ತೀನಿ ಯಾವ ಊರಲ್ಲಿ ಇದ್ರು ಪರವಾಗಿಲ್ಲ ಯಾವ ಕಂಟ್ರಿಲ್ ಇದ್ರು ಪರವಾಗಿಲ್ಲ ರೀಚ್ ಟು ಯುವರ್ ಹೋಮ್ ಓಕೆ ಇದನ್ನ ತಗೊಂಡು ಎಂಜಾಯ್ ಮಾಡಿ ಕಾಫಿನ ಈ ರೀತಿ ಬೆಳಗ್ಗೆ ಸೂಪರ್ ಆಯ್ತು ನೋಡಿ ನಮ್ಮ ಈ ಒಂದು ಡಿ ಎಕ್ಸ್ ವಿಶೇಷ ಅಂತಂದ್ರೆ ಎನರ್ಜಿ ಡ್ರಿಂಕ್ ಪ್ರತಿ ಸರಿನು ತಗೊಳ್ತಾ ಇರ್ತೀವಿ ಮೀಟಿಂಗ್ ಕೊಡ್ತಾ ಇರ್ತೀವಿ ಬೇರೆ ಮೀಟಿಂಗ್ ಅಲ್ಲಲ್ಲ ಏನಂದ್ರೆ ಏನು ತಗೊಳಲ್ಲ ಫುಲ್ಲು ಡ್ರೈ ಅವ್ರ ಡ್ರೈ ಡ್ರೈ ಆಗಿ ಕೊಡ್ತಾರೆ ಮೀಟಿಂಗ್ ನಮ್ಮಲ್ಲಿ ಎಂಜಾಯ್ ಮಾಡ್ಕೊಂಡ್ ಕೊಡ್ತೀವಿ ನಾವು ಯಾವ್ದೇ ಮೀಟಿಂಗ್ ಕೊಡ್ಬೇಕಾದ್ರು ನಮ್ಮ ಪ್ರಾಡಕ್ಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಅದರಿಂದ ನಮ್ಮ ಎನರ್ಜಿ ಲೆವೆಲ್ ಬೆಳೀತಾ ಇರುತ್ತೆ ಮತ್ತೆ ನಮ್ಗೆ ಹುಮ್ಮಸ್ ಕೊಡ್ತಾ ಇರುತ್ತೆ ಮತ್ತೆ ನಾವ್ ಅದನ್ನ ಆರಾಮಾಗಿ ನಿಮ್ಗೆಲ್ಲಾನು ಶೇರ್ ಮಾಡ್ತಾ ಈ ಇಷ್ಟೆಲ್ಲಾ ಹೇಳಿದೀನಿ ಇದನ್ನೆಲ್ಲಾ ನೀವು ಪಾಲನೆ ಮಾಡ್ಕೊಳ್ಳಿ ಆರೋಗ್ಯದಿಂದ ಇರಿ ಎಲ್ಲಾರು ವೆಲ್ತ್ ಈಸ್ ಹೆಲ್ತ್ ಇಸ್ ವೆಲ್ತ್ ವೆಲ್ತ್ ಇಸ್ ಹೆಲ್ತ್ ಇದನ್ನ ಈ ಫಾರ್ಮುಲಾ ಇಟ್ಕೊಳ್ಳಿ ಎರಡು ಇದ್ರೆ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿ ಬರುತ್ತೆ ರಿಯಲ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅವರ್ಮ ಓಕೆ ಇದನ್ನ ನೀವ್ ಎಂಜಾಯ್ ಮಾಡಬೇಕು ಅಂತ ಹೇಳಿ ಯೂಸ್ ಮಾಡಿ ಅಲ್ಲಿ ಇವತ್ತು ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದ ಲೀಡರ್ಶಿಪ್ ಫೌಂಡೇಶನ್ ಗೆ ಧನ್ಯವಾದಗಳು ಎಸ್ ಎನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಸರಸ್ವತಿಯಾಗೇ ಬಂದಿದ್ರಿ ಬೆಳಿಗ್ಗೆ ಸೊ ಅಷ್ಟು ಕ್ಲೀನ್ ಆಗಿ ನಿರರ್ಗಳವಾಗಿ ಅಂತ ಹೇಳ್ತೀವಲ್ಲ ಎಲ್ಲಿಯೂ ಮಿಸ್ ಆಗದೆ ಪ್ರತಿ ಒಂದಕ್ಕೂ ನೀವು ಡೆಮೊನ್ಸ್ಟ್ರೇಷನ್ ಒಟ್ಟಿಗೆ ಪ್ಲಾನ್ ಅನ್ನ ಕೊಟ್ಟಿದ್ದೀರಿ ಬೆನಿಫಿಟ್ ಹೇಳಿದಿರಿ ಯೂಸೇಜ್ ಬಗ್ಗೆ ಹೇಳಿದಿರಿ ಜನರಿಗೆ ಆರೋಗ್ಯದ ಬಗ್ಗೆ ಅಹ್ ಅವೇರ್ನೆಸ್ ಕೊಟ್ಟಿದ್ದೀರಿ ರಿಯಲಿ ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಶನ್ ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಆಲ್ ದ ಬೆಸ್ಟ್ ನಿಮ್ಗೂ ಸಹ ನಿಮ್ಮ ಮಂಜುನಾಥ್ ಅವರಿಗೂ ಸಹ ಇಲ್ಲಿಂದನೆ ನಮ್ಮ ವಿಶ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇಡಮ್ ಸೊ ಈಗ ವಿಲ್ ಗೋ ವಿತ್ ಆಫರ್ ಬಗ್ಗೆ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಈಗ ಕಂಪನಿ ಆಫರ್ ಗಳನ್ನ ಕೊಟ್ಟಿದೆ ಜನರಿಗೆ ಅವೇರ್ನೆಸ್ ಈಗ ಆಫರ್ ಬಗ್ಗೆ ಹೇಳ್ತೀನಿ ನೋಡಿ ಒನ್ ಬೈ ಒನ್ ಈಗ ಆಫರ್ ಇದೆ ಕಂಪನಿ ಆಫರ್ ರೆಗ್ಯುಲರ್ ಆಫರ್ ನಿಮ್ಗೆ ಗೊತ್ತಿರಬೇಕು ಕುಂಬುಚ್ಚಾ ನೀವು ಹದಿನಾಲ್ಕು ತಕೊಂಡ್ರೆ ಎರಡು ಫ್ರೀ ಇರ್ತದೆ ದಟ್ ಈಸ್ ಅ ರೆಗ್ಯುಲರ್ ಆಫರ್ ಈಗ ಆಲ್ರೆಡಿ ಇದೆ ಸೊ ಅದನ್ನ ಅದರ ಒಟ್ಟಿಗೆ ನಮ್ಗೆ ಈಗ ಈ ತಿಂಗಳಲ್ಲಿ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟರ್ ಧಮಾಕಾ ಎಷ್ಟು ಎಷ್ಟೇ ಗೊತ್ತಿದೆ ಡಿಸ್ಟ್ರಿಬ್ಯೂಟರ್ ಧಮಾಕ ನೋಡಿ ಈ ಫಸ್ಟ್ ಜುಲೈಯಿಂದ ತರ್ಟಿತ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ವರೆಗಿದೆ ಇದು ಸೊ ಹಾಗಾಗಿ ಪ್ರತಿಯೊಬ್ಬರು ಒನ್ ಒನ್ ಬೈ ಯಾರೆಲ್ಲ ಮೆಕ್ಯಾನಿಸಮ್ ನಂಬರ್ ಒನ್ ನೀವು ತ್ರೀ ತೌಸಂಡ್ ಪಿ ವಿ ಮಾಡಿದ್ರೆ ತ್ರೀ ತೌಸಂಡ್ ಪಿ ವಿ ಮಾಡಿದ್ರೆ ನಿಮ್ಗೆ ಮುನ್ನೂರು ಪಿ ವಿ ಎಕ್ಸ್ಟ್ರಾ ಕಂಪನಿಯಿಂದ ಫ್ರೀ ಸಿಗ್ತದೆ ಮುನ್ ಮೂರ್ ಸಾವಿರ ಪಿ ವಿ ಮಾಡಿದವರಿಗೆ ಮುನ್ನೂರು ಪಿ ಎಕ್ಸ್ಟ್ರಾ ಸಿಗ್ತದೆ ಅದನ್ನ ಯಾ ಎಲ್ಲರೂ ಈ ತಿಂಗಳಿಂದ ಮೂರ್ ಸಾವಿರ ಪಿ ವಿ ಮಾಡ್ಬಿಡಿ ಅವರಿಗೆ ನಿಮ್ಗೆ ಮುನ್ನೂರು ಪಿ ವಿ ಎಕ್ಸ್ಟ್ರಾ ನೀವು ನಾಲ್ಕ್ ಸಾವಿರ ಮಾಡಿದ್ರೆ ನಾನೂರು ಪಿ ವಿ ಎಕ್ಸ್ಟ್ರಾ ಐದ್ ಸಾವಿರ ಮಾಡಿದ್ರೆ ಐನೂರು ಪಿ ವಿ ಎಕ್ಸ್ಟ್ರಾ ಆರ್ ಸಾವಿರ ಮಾಡಿದ್ರೆ ಆರ್ನೂರು ಪಿ ವಿ ಎಕ್ಸ್ಟ್ರಾ ಹಾಗೇನೆ ಹತ್ತು ಸಾವಿರ ಪಿ ವಿ ಮಾಡಿದ್ರೆ ಹತ್ತು ಸಾವಿರ ಪಿ ವಿ ಮಾಡಿದ್ರೆ ಎಷ್ಟು ಸಿಗ್ತದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒನ್ ಸಾವಿರ ಪಿ ವಿ ನಿಮ್ಗೆ ಎಕ್ಸ್ಟ್ರಾ ಸಿಗ್ತದೆ ಅದರಿಂದ ನಾನ್ ಪ್ರತಿಯೊಬ್ಬರಿಗೂ ಹೇಳೋದು ಸೊ ಇದನ್ನ ನೀವು ಗಮನದಲ್ಲಿ ಇಡ್ಬೇಕು ಸೊ ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಆಫರ್ ಬಗ್ಗೆ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಬೇರೆ ಬೇರೆ ಆಫರ್ ಕಂಪನಿ ಕೊಟ್ಟಿದೆ ಅದರ ಜೊತೆಗೆ ನೀವು ಈ ನಾಲ್ಕು ಸಾವಿರ ಪಿ ವಿಯನ್ನ ಕಂಟಿನ್ಯೂಸ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಜುಲೈ ಟು ಸೆಪ್ಟೆಂಬರ್ ಜುಲೈ ಆಗಸ್ಟ್ ಮೂರೇ ತಿಂಗಳಿರೋದು ಸೊ ಜಸ್ಟ್ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ತ್ರೀ ತೌಸಂಡ್ ಪಿ ವಿಯನ್ನ ಮಾಡ್ಬೇಕು ತ್ರೀ ತೌಸಂಡ್ ಪಿ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಕಂಪನಿ ನೋಡಿ ಜುಲೈ ಅಲ್ಲಿ ಸಾವಿರ ಆಗಸ್ಟ್ ಅಲ್ಲಿ ನಾಲ್ಕ್ ಸಾವಿರ ಸೆಪ್ಟೆಂಬರ್ ಅಲ್ಲಿ ನಾಲ್ಕ್ ಸಾವಿರ ಮಾಡಿದ್ರೆ ಟೋಟಲ್ ಪಿ ವಿ ನಿಮ್ದು ಹನ್ನೆರಡು ಸಾವಿರ ಆಗ್ತದೆ ಹನ್ನೆರಡು ಸಾವಿರ ನೀವು ಮಾಡಿದ್ದೆ ಆದ್ರೆ ಕಂಪನಿ ನಿಮ್ಗೆ ಹನ್ನೆರಡು ಸಾವಿರಕ್ಕೆ ಟೆನ್ ಪರ್ಸೆಂಟ್ ಇದ್ದೇ ಇರ್ತದೆ ತೌಸಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅದು ನಿಮ್ಗೆ ಎಕ್ಸ್ಟ್ರಾ ಸಿಗ್ತದೆ ಅದ್ರ ಜೊತೆಗೆ ಈಗ ಕಾಣ್ತಾ ಇದೆಯಲ್ಲ ವರ್ತ್ ಬ್ಯಾಗ್ ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ತ್ ಬ್ಯಾಗ್ ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ ಇದೆ ನಿಮ್ಗೆ ಸೊ ಇದನ್ನ ನೀವು ಗಮನದಲ್ಲಿಡಬೇಕು ಆ ನಂತರ ನಿಮ್ಗೆ ನೆಕ್ಸ್ಟ್ ಆಫರ್ ಹೇಳ್ತೀನಿ ನೋಡಿ ಒನ್ ಬೈ ಒನ್ ನೋಡ್ತಾ ಇರಿ ಆಫರ್ ನೆಕ್ಸ್ಟ್ ಆಫರ್ ಏನು ಅಂತ ಸೊ ಇದಕ್ಕೆ ಕಂಡೀಷನ್ ಗೊತ್ತಿದೆ ನಿಮ್ಗೆ ಕಂಡೀಷನ್ ಟ್ವೆಲ್ ತೌಸಂಡ್ ಪಿ ವಿ ಅದರ್ವೈಸ್ ಮೂರ್ ಸಾವಿರ ಮೂರ್ ಸಾವಿರ ಒಂಬತ್ತು ಸಾವಿರ ಮಾಡಿ ಲಾಸ್ಟ್ ಮಿನಿಟ್ ಲಾಸ್ಟ್ ಮಂತ್ ಅಲ್ಲಿ ಆರ್ ಸಾವಿರನು ಮಾಡಬಹುದು ಒಂದು ಅದು ಚಾನ್ಸ್ ಇದೆ ನಿಮ್ಗೆ ಸೆಕೆಂಡ್ ನಿಮ್ಗೆ ಇನ್ನೊಂದು ಆಪ್ಷನ್ ಕಂಪನಿ ಕೊಟ್ಟಿದೆ ಸೊ ಈಗ ನೀವು ಮೂರು ಆಫರ್ ಅನ್ನು ತಗೋಬಹುದು ಅಂದ್ರೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಅದ್ರ ಜೊತೆಗೆ ಮೂರುವರೆ ಸಾವಿರ ರೂಪಾಯಿ ಬ್ಯಾಗ್ ಅದ್ರ ಜೊತೆಗೆ ಇನ್ನೊಂದು ಬ್ಯಾಗ್ ಅನ್ನು ಸಹ ನೀವು ತಗೋಬಹುದು ಅದು ಟ್ರಾಲಿ ಬ್ಯಾಗ್ ಟ್ರಾಲಿ ಬ್ಯಾಗ್ ಕಾಸ್ಟ್ ನೋಡಿದ್ರೆ ಕಂಪನಿ ಎಂಟು ಸಾವಿರ ಎಂ ಆರ್ ಪಿ ಹೇಳ್ತದೆ ಸೊ ಇದಕ್ಕೆ ನೀವ್ ಏನ್ ಮಾಡ್ಬೇಕು ಮೆಕ್ಯಾನಿಸಮ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಜುಲೈಯಲ್ಲಿ ಸಿಕ್ಸ್ ಥೌಸಂಡ್ ಪಿ ವಿ ಆಗಸ್ಟ್ ಅಲ್ಲಿ ಸಿಕ್ಸ್ ತೌಸಂಡ್ ಪಿ ವಿ ಸೆಪ್ಟೆಂಬರ್ ಅಲ್ಲಿ ಸಿಕ್ಸ್ ಥೌಸಂಡ್ ಪಿ ವಿ ಟೋಟಲ್ ಪಿ ವಿ ಎಷ್ಟು ಏಯ್ಟೀನ್ ತೌಸಂಡ್ ಪಿ ವಿ ಅನ್ನ ಮಾಡ್ಬೇಕಾಗ್ತದೆ ನೀವು ಏಟೀನ್ ತೌಸಂಡ್ ಪಿ ವಿ ಅನ್ನ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದಕ್ಕೆ ಸಹ ಈ ಈ ಬ್ಯಾಗಿಗೆ ನೀವು ಎಲಿಜಿಬಿಲಿಟಿ ನಾಟ್ ಓನ್ಲಿ ದಟ್ ಅದರ ಜೊತೆಗೆ ನಿಮ್ಗೆ ಮೂರುವರೆ ಸಾವಿರ ಬ್ಯಾಗ್ ಸಿಗ್ತದೆ ಅದ್ರ ಜೊತೆಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಸಿಗ್ತದೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೂಡ ಇದೆ ಅದು ಸಹ ನಿಮ್ಗೆ ಸಿಗ್ತದೆ ಸೊ ಅದರಿಂದ ನೀವು ಮೂರು ಆಫರ್ ಅನ್ನು ತಗೋಬೇಕಾದ್ರೆ ನೀವೇನ್ ಮಾಡಬೇಕು ಮಿನಿಮಮ್ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಮಾಡ್ಬಿಡಿ ಕಂಪನಿ ಆಪ್ಷನ್ ಕೊಟ್ಟಿದೆ ನಿಮ್ಗೆ ನೀವು ಐದು ಸಾವಿರ ಐದು ಸಾವಿರ ಮಾಡಬಹುದು ಆದ್ರೂ ಕೂಡ ನಿಮ್ಗೆ ಐದು ಸಾವಿರ ಮಾಡಿದ್ರೆ ನಿಮ್ಗೆ ಮೂರು ಸಾವಿರ ಶಾರ್ಟ್ ಆಗ್ತದೆ ಲಾಸ್ಟ್ ಮಂತ್ ಅಲ್ಲಿ ನೀವು ಮೂರು ಸಾವಿರ ಎಕ್ಸ್ಟ್ರಾ ಮಾಡ್ಬೇಕಾಗ್ತದೆ ಸೊ ಸರಿಯಾಗಿ ನಿಮ್ಗೆ ಡೌಟ್ ಇದ್ರೆ ಕೇಳ್ಕೊಳ್ಳಿ ಸೊ ಈ ಮೂರು ಎಲ್ಲಾ ಆಫರ್ ಅನ್ನು ತಗೋಬೇಕಾದ್ರೆ ಮಿನಿಮಮ್ ನಿಮ್ಮ ಪಿ ವಿ ಪರ್ಸನಲ್ ಪಿ ವಿ ಏಟೀನ್ ತೌಸಂಡ್ ಆಗಿರ್ಬೇಕು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ನೀವು ಗಮನದಲ್ಲಿರಬೇಕು ಇದು ಓನ್ಲಿ ಇಂಡಿಯಾದವರಿಗೆ ಮಾತ್ರ ಈಗ ಕೆಲವು ಒನ್ ಫೋರ್ ಇಂದ ಬಂದಿರ್ತಾರೆ ಒನ್ ಫೋರ್ ಯಾರು ದುಬೈ ಬ್ಯಾರೀನ್ ಮಸ್ಕತ್ತು ಅಲ್ಲಿ ಜಾಯಿನ್ ಆದವರಿಗೆ ಈ ಇದು ಲಗಾವ್ ಆಗುದಿಲ್ಲ ಈ ಆಫರ್ ಲಗಾವ್ ಆಗುದಿಲ್ಲ ಓನ್ಲಿ ಇದು ಇಸ್ ಪ್ಯೂರ್ಲಿ ಫಾರ್ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಗೆ ಮಾತ್ರ ಸೊ ಅದರಿಂದ ನಿಮ್ಗೆ ಮತ್ತೆ ನಿಮ್ಗೆ ಈಗ ಎಕ್ಸ್ಟ್ರಾ ಪಿ ಬರ್ತದೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಪಿ ವಿ ನಿಮಗೆ ಸಿಕ್ತದಲ್ಲ ಅದು ನಿಮ್ಮ ಆಫರ್ ಗೆ ಕೌಂಟ್ ಆಗೋದಿಲ್ಲ ನೀವು ಪ್ಯೂರ್ ಹದಿನೆಂಟು ಸಾವಿರ ಪಿ ವಿ ಮಾಡಬೇಕು ಎಕ್ಸ್ಟ್ರಾ ಪಿ ವಿ ನಿಮ್ಮ ಬೋನಸ್ ನಿಮಗೆ ಬಂದೇ ಬರ್ತದೆ ಸೊ ಈಗ ಆಲ್ರೆಡಿ ನಿಮಗೆ ಒಂದು ಆಫರ್ ಕೊಟ್ಟಿದೆ ಕಂಪನಿ ಇನ್ನೊಂದು ಆಫರ್ ಯಾಕೆಂದ್ರೆ ಹೊಸ ಪ್ರಾಡಕ್ಟ್ ನಾಲ್ಕು ತಗೊಂಡ್ರೆ ಒನ್ ಪ್ರಾಡಕ್ಟ್ ಫ್ರೀ ಆಫರ್ ನಿಮಗೆ ಎರಡು ಏನು ಅಲಬಿಟ್ಟ ಆಲ್ರೆಡಿ ಆಫರ್ ಬಂದ್ಬಿಟ್ಟಿದೆ ಯಾರೆಲ್ಲ ಮಾಡಿದ್ರಿ ನಿಮಗೆ ಈ ಆಫರ್ ಸಿಗ್ತದೆ ಇದು ಆಲ್ರೆಡಿ ಲಾಂಚ್ ಆಗಿದೆ ಸೊ ಇನ್ನೊಂದು ಆಫರ್ ನಿಮಗೆ ಹೇಳೋದು ಕಂಪನಿ ಕೊಡ್ತಾ ಇರೋ ಆಫರ್ ಅಂತ ಹೇಳಿದ್ರೆ ಕ್ಯಾಂಪೇನ್ ಆಫರ್ ಯಾರೆಲ್ಲ ಐ ಸಿ ತಗೊಳ್ತೀರಿ ಇಪ್ಪತ್ ಸಾವಿರ ಎಟ್ ಎ ಟೈಮ್ ಬಿಲ್ ಮಾಡಿ ಐಒಸಿಯನ್ನ ತಗೊಳ್ತೀರಿ ನಿಮ್ಗೆ ಈ ಟೀ ಶರ್ಟ್ ಕಂಪ್ಲೀಟ್ಲಿ ಅಬ್ಸೊಲ್ಯೂಟ್ಲಿ ಫ್ರೀ ಈಗ ಎಷ್ಟಾಯ್ತು ನಿಮ್ಗೆ ಇಪ್ಪತ್ತು ಸಾವಿರದ ಏನಾದರೂ ನೀವು ತಗೊಂಡ್ರೆ ಆ ಪಿ ವಿ ಒಟ್ಟಿಗೆ ಈ ಪಿ ವಿ ಕೌಂಟ್ ಆಗಿ ಹದಿನೆಂಟು ಸಾವಿರ ಪಿ ವಿ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಆಫರ್ ಐ ಓ ಸಿ ಈ ಟೀ ಶರ್ಟ್ ನಿಮ್ಗೆ ಫ್ರೀ ಇರ್ತದೆ ದಿಸ್ ಇಸ್ ಎ ಕ್ಯಾಂಪೇನ್ ಆಫರ್ ಸೊ ಅದರಿಂದ ಎಕ್ಸ್ಟೆಂಡ್ ಮಾಡಿದರೆ ಜುಲೈಲಿ ಸಹ ಇದು ಇದೆ ಅದೇ ರೀತಿ ನಿಮ್ಗೆ ಇನ್ನೊಂದು ಆಫರ್ ಕಂಪನಿ ಕೊಟ್ಟಿದೆ ಅಂದ್ರೆ ಪಿ ಜಿ ಪಿ ವಿ ಕ್ಯಾಂಪೇನ್ ಆಫರ್ ಪಿ ಜಿ ಪಿ ವಿ ಕ್ಯಾಂಪೇನ್ ಆಫರ್ ಅಂದ್ರೆ ಏನಂದ್ರೆ ನೀವು ಮಿನಿಮಮ್ ಪಿ ವಿ ನೀವು ಜಾಯಿನ್ ಆಗಿ ನಿಮ್ಮ ಪಿ ವಿ ಒಬ್ಬರನ್ನ ಜಾಯಿನ್ ಮಾಡಿ ಹತ್ತು ಸಾವಿರ ಪಿ ವಿ ಮಾಡಿದ್ರೆ ಹತ್ತು ಸಾವಿರ ಪಿ ವಿ ಮಾಡಿದ್ರೆ ನಿಮ್ಗೆ ಡಿ ಎಕ್ಸ್ ಎನ್ ಕ್ಯಾಪ್ ಫ್ರೀ ಇದೆ ನೋಡಿ ನೀವು ಜಾಯ್ನ್ ಆಗಿ ಆಲ್ರೆಡಿ ಮಾಡಿದೀರಿ ಈಗ ಐದು ಸಾವಿರ ಪಿ ವಿ ಬಟ್ ಈ ತಿಂಗಳಲ್ಲಿ ಇನ್ನೊಬ್ಬರನ್ನ ಜಾಯಿನ್ ಮಾಡಿ ಐದು ಸಾವಿರ ಪಿ ವಿ ಮಾಡಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಒಟ್ಟಿಗೆ ಡಿ ಎಕ್ಸ್ ಎನ್ ಕ್ಯಾಪ್ ಸಿಗ್ತದೆ ಹಾಗೆ ನೆಕ್ಸ್ಟ್ ಮಂತ್ ಕೂಡ ನೀವು ನೀವು ಅದನ್ನೇ ಕಂಟಿನ್ಯೂ ಮಾಡಬಹುದು ಅದನ್ನೇ ಕಂಟಿನ್ಯೂ ಮಾಡಿ ನಿಮ್ಮ ಪಿ ವಿ ನೀವು ಮೈಂಟೈನ್ ಮಾಡಿದ್ರೆ ಹದಿನೈದು ಸಾವಿರಕ್ಕೆ ಸೊ ಒಂದು ಟೀ ಕಫ್ ನಿಮ್ಗೆ ಫ್ರೀ ಸಿಗ್ತದೆ ಅದನ್ನೇ ಕಂಟಿನ್ಯೂ ಮಾಡಿ ನೀವು ಇಪ್ಪತ್ತು ಸಾವಿರ ಪಿ ಜಿ ಪಿ ವಿ ಮಾಡಿದ್ರೆ ನಿಮ್ಗೆ ಆನರ್ ಸಿಗ್ತದೆ ನಿಮ್ಗೆ ಆನರ್ ಅಲ್ಲದೆ ನಿಮ್ಗೆ ಒಂದು ಟೈಪ್ ಇನ್ ಸಿಗ್ತದೆ ಅದರ ಜೊತೆಗೆ ಸರ್ಟಿಫಿಕೇಟ್ ಸಿಗ್ತದೆ ಸೊ ಅದರಿಂದ ಕಾನ್ಸಂಟ್ರೇಟ್ ಆನ್ ಯಾಕಂದ್ರೆ ಇದು ಧಮಾಕದ ಮೇಲೆ ಧಮಾಕ ಧಮಾಕದ ಮೇಲೆ ಧಮಾಕ ಅಂತ ಹೇಳ್ಬೋದು ಅಷ್ಟು ಕಂಪನಿ ಆಫರ್ ಅನ್ನ ಕೊಟ್ಟಿದೆ ಅದಲ್ಲದೆ ನಿಮ್ಗೆ ಸ್ಪೆಷಲ್ ಆಫರ್ ಕೂಡ ಸ್ಟಾಕ್ ಗೆ ಕೊಟ್ಟಿದ್ದಾರೆ ಸ್ಟಾಕ್ ಪಾಯಿಂಟ್ ಆಫರ್ ಅಂತ ಹೇಳಿದ್ರೆ ನೀವು ಇದು ಫ್ರಿಜ್ ಅನ್ನ ತಗೋಬಹುದು ಈ ಕೂಲರ್ ಅನ್ನ ತಗೋಬಹುದು ಬಟ್ ನಿಮ್ಗೆ ಇಲ್ಲಿ ಮೆಕ್ಯಾನಿಸಮ್ ನೋಡಿ ನಿಮ್ಗೆ ಇದು ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ಯಾರೆಲ್ಲ ತಿಂಗಳಿಗೆ ಐವತ್ತು ಲಕ್ಷ ಅರವತ್ ಲಕ್ಷ ಎಪ್ಪತ್ತು ಲಕ್ಷ ಮಾಡ್ತಾರೆ ಅವರಿಗೆ ಅಬ್ಸೊಲ್ಯೂಟ್ಲಿ ಈ ಫ್ರೀ ಫ್ರೀ ಸಿಗ್ತದೆ ಇದು ಯಾರಿಗೆಲ್ಲ ಸಿಗ್ತದೆ ಅದರೊಟ್ಟಿಗೆ ನೀವು ಇದರಲ್ಲಿ ನೂರು ಕೊಂಬು ಚಾ ಸ್ಟೋರ್ ಮಾಡಬಹುದು ನೂರ ಇಪ್ಪತ್ತು ಬಾಕ್ಸ್ ಒನ್ ಟ್ವೆಂಟಿ ಬಾಕ್ಸ್ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ಫ್ರಿಜ್ ಕೂಡ ಉಚಿತವಾಗಿ ಸಿಗ್ತದೆ ಸೊ ಇದನ್ನ ನೀವು ಗಮನದಲ್ಲಿಡಬೇಕು ಅದ್ರ ಜೊತೆಗೆ ನಿಮ್ಗೆ ನಾನು ಹೇಳುದಂತ ಹೇಳಿದ್ರೆ ಈಗ ಆಲ್ರೆಡಿ ಇವರಿಗೆಲ್ಲ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೇನೆ ಆಲ್ರೆಡಿ ಟ್ರ್ಯಾಕ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಆಫರ್ ಟ್ರ್ಯಾಕ್ ಅಲ್ಲಿ ಯಾರೆಲ್ಲ ಬಂದಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡಿ ಯಾಕೆಂದ್ರೆ ನಿಮ್ಗೆ ಲಾಸ್ಟ್ ಮಿನಿಟ್ ಗೆ ನಿಮ್ಗೆ ಆಫರ್ ಕೊಡ್ಲಿಕ್ಕೆ ಆಗೋದಿಲ್ಲ ಕಂಪನಿಗೆ ಯಾಕೆಂದ್ರೆ ತುಂಬಾ ಜನ ಜಾಸ್ತಿ ಮಾಡ್ತಾ ಇದ್ದಾರೆ ಸಿಕ್ಸ್ ತೌಸಂಡ್ ಪಿ ವಿ ಕಂಗ್ರಾಚ್ಯುಲೇಷನ್ ಆನಂದ್ ಮಾಸ್ಲಿ ಅವರೇ ಸೊ ನೌಶಾದ್ ಅವರೇ ಕಂಗ್ರಾಚುಲೇಷನ್ ನೀವು ಆಲ್ರೆಡಿ ನೀವು ಮಾಡಿದಿರಿ ಆ ಶೈಲಾ ಶೆಟ್ಟಿ ಅವರೇ ಕಂಗ್ರಾಚ್ಯುಲೇಷನ್

ಯು ಹ್ಯಾವ್ ಡನ್ ಇಟ್ ಗ್ರೇಟ್ ಅಂತ ಹೇಳ್ಬಹುದು ನೋಡಿ ನಮ್ ಜೊತೆಗೆ ಮೇಡಮ್ ಅವರು ಇದ್ದಾರೆ ಮ್ಯಾಡಮ್ ಜೊತೆಗೆ ಮಂಜುನಾಥ್ ಅವರು ಕುತ್ಕೊಂಡಿದ್ದಾರೆ ಸೊ ಇವ್ರೆಷ್ಟು ಪಿ ವಿ ಮಾಡಿದ್ದಾರೆ ಪಿ ವಿ ನೋಡಿದ್ರೆ ನಿಮ್ಗೆ ಶಾಕ್ ಆಗ್ತದೆ ಹೌದಾ ಸೊ ಯಾಕೆ ಮಾಡಿದರೆ ಸೊ ಇದರಲ್ಲಿ ಟೆನ್ ಪರ್ಸೆಂಟ್ ಆಫರ್ ಇದೆ ಆದ್ರಿಂದ ಇದನ್ನು ಸಹ ನೀವು ನೋಡ್ಬಿಟ್ಟು ನೀವು ಮಾಡಿದ್ರೆ ಈ ಎಲ್ಲಾ ಆಫರ್ ಅನ್ನು ತಗೋಬಹುದು ಪ್ರತಿ ಮೂರು ತಿಂಗಳು ನೀವು ಮಾಡ್ಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಲಿಪೀಂದ್ರ ಲವ್ ಕುಮಾರ್ ಅವರು ಕೂಡ ಮಾಡಿದ್ದಾರೆ ಸಿಕ್ಸ್ ತೌಸಂಡ್ ಪಿ ವಿ ಕಂಗ್ರಾಚ್ಯುಲೇಷನ್ ಪ್ರತಿಯೊಬ್ಬರಿಗೂ ನಾ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಹಾಗೇನೆ ಅಹ್ ಪ್ರತಿಯೊಬ್ಬರು ಇದನ್ನ ಮಾಡಬಹುದು ಅದ್ರ ಜೊತೆಗೆ ನಮ್ಮ ಮಂಜುನಾಥ್ ಹೊಸಪೇಟೆಯಿಂದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪಿ ವಿ ಆಲ್ರೆಡಿ ಕಂಗ್ರಾಚುಲೇಷನ್ ಮಂಜುನಾಥ್ ಅವರೇ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಆಲ್ರೆಡಿ ನಮ್ಮ ಆನಂದ್ ಶೆಟ್ಟಿ ಅವರು ಆನಂದ್ ಶೆಟ್ಟಿ ಅವರು ಕೂಡ ಅವರ ದಂಪತಿ ಜೊತೆಗೆ ಸೇರಿ ಆಲ್ರೆಡಿ ಸಿಕ್ಸ್ ತೌಸಂಡ್ ಪಿ ವಿ ಮಾಡಿದ್ದಾರೆ ಅವರಿಗೂ ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೇನೆ ರಿಯಲಿ ಗ್ರೇಟ್ ಅವರ ಡೆಮೊನ್ಸ್ಟ್ರೇಷನ್ ಬರೇ ನೋಡಿ ಇದು ಡೆಮೊನ್ಸ್ಟ್ರೇಷನ್ ಮಾಡುದ್ರಿಂದ ನಿಮ್ಮ ಪಿ ವಿ ಎಲ್ಲ ಈಸಿಯಾಗಿ ಮಾಡ್ಕೋಬಹುದು ಬರೇ ನಿಮ್ಗೆ ಡೈನಾ ಕ್ಲೀನ್ ಈ ಡೆಮೋ ನೋಡಿ ತೋರಿಸ್ತಾರೆ ಕೆಮಿಕಲ್ ನಾನ್ ಕೆಮಿಕಲ್ ಅವರ್ಸ್ ಇಸ್ ನಾನ್ ಕೆಮಿಕಲ್ ಜಸ್ಟ್ ಇದನ್ನ ಮಾಡೋದ್ರಿಂದ ನೂರು ನೂರು ಡೆಮೋ ಸೆಟ್ ಮಾಡ್ಕೊಳ್ಳಿ ತಿಂಗಳಿಗೆ ನೋಡಿ ನಿಮ್ಮ ಪಿ ವಿ ಹತ್ತು ಸಾವಿರ ಆಗೋಗ್ತದೆ ಅಂತ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಹಾಗೇನೆ ನಮ್ಮ ಸತೀಶ್ ಕುಮಾರ್ ಅವರು ತುಂಬಾ ಚೆನ್ನಾಗೆ ಲಾಸ್ಟ್ ಟೈಮ್ ಮೀಟಿಂಗ್ ಅನ್ನ ಕೊಟ್ಟಿದ್ದಾರೆ ಪೆಸ್ಟಿಸೈಡ್ ಅಂಡ್ ಹ್ಯೂಮನ್ ಹೆಲ್ತ್ ಗ್ರೇಟ್ ಆಲ್ ದ ಬೆಸ್ಟ್ ಹಾಗೇನೆ ಈ ತಿಂಗಳಲ್ಲಿ ಕೆಲವು ಮೀಟಿಂಗ್ಸ್ ನಡೀತಾನೆ ಇದೆ ಸೊ ನೀವೆಲ್ಲ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇಲ್ಲ ಜನರನ್ನ ಸೇರಿಸಿ ನೀವು ಮೀಟಿಂಗ್ ಕಂಡಕ್ಟ್ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಕೊಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಿ ಆಗ್ತದೆ ಸೊ ನಮ್ಮ ನೀಲೇಶ್ ಅವರು ಲಾಸ್ಟ್ ವೀಕ್ ಅಲ್ಲಿ ಮೀಟಿಂಗ್ ಕೊಟ್ಟಿದ್ದಾರೆ ನೋಡಿ ಸೊ ಎಷ್ಟು ಜನರನ್ನ ಸೇರಿಸಿದ್ದಾರೆ ಹಾಗೆ ನಮ್ಮ ರಾಜೇಂದ್ರ ಭಟ್ ಅವರ ಮಗಳಿಗೆ ನಾವು ಮೊನ್ನೆ ಮದುವೆಗೆ ನಾವೆಲ್ಲ ಹೋಗಿದ್ದೀವಿ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬಹುದು ಸೊ ಅವರ ಜೀವನದ ಒಂದು ಸಾರ್ಥಕತೆಯನ್ನ ಮಾಡಿದ್ದಾರೆ ಗ್ರೇಟ್ ಅವರ ರೆಸ್ಪಾನ್ಸಿಬಿಲಿಟಿಯನ್ನ ಅವ್ರು ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಟೀಕಾಫೀಸ್ ಆಟಿದ್ದಾರೆ ಇಟ್ ಈಸ್ ಅ ಸ್ಪೆಷಲ್ ಇನ್ ದೇರ್ ಮ್ಯಾರೇಜ್ ಸೊ ಹಾಗೆಲ್ಲ ನಾವೆಲ್ಲ ಅಟೆಂಡ್ ಮಾಡಿದೀವಿ ನಿಮ್ಗೂ ನಿಮ್ಮ ಮಗಳಿಗೂ ನಾವು ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀರಿ ಆಲ್ ದ ಬೆಸ್ಟ್ ಸೊ ಹಾಗಾಗಿ ಶಿವಮೊಗ್ಗ ಟೀಮ್ ನವರು ಸಹ ಕುಂಬು ಚಹಾ ಪಾರ್ಟಿಯನ್ನ ಮಾಡಿದ್ದಾರೆ ಮೊನ್ನೆ ಗ್ರೇಟ್ ಅಂತ ಹೇಳ್ಬಹುದು ಆನಂದ್ ಮನ್ಸ್ಲಿ ಅವರ ಸ್ಪೀಚ್ ಅಂತೂ ಎಕ್ಸಲೆಂಟ್ ಸ್ಪೀಚ್ ಮಾಡಿದ್ದಾರೆ ಗ್ರೇಟ್ ಅಂತ ಹೇಳ್ಬಹುದು ಲಾಸ್ಟ್ ಬಟ್ ಲೀಸ್ಟ್ ನಮ್ಗೆ ಒಂದು ದುಃಖದ ವಿಚಾರ ಅಂತ ಹೇಳಿದ್ರೆ ನಮ್ ಜೊತೆಗೆ ಇವತ್ತು ರೇಖಾ ಪಾಂಡೆ ಅವರು ನಮ್ ಜೊತೆಗಿಲ್ಲ ಸೊ ರೇಖಾ ಪಾಂಡೆ ಅವರು ಕಾರಣಾಂತರದಿಂದ ಅವರು ನಮ್ಮನ್ನ ಅಗಲಿದ್ದಾರೆ ಅವರಿಗೆ ನಾವು ಒಂದು ನಿಮಿಷದ ಮೌನದ ಜೊತೆಗೆ ಅವರಿಗೆ ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ ಅವರಿಗೆ ಶಾಂತಿ ಸಿಗಲಿ ಅಂತ ನಾವು ಇಲ್ಲದೇನೆ ಒಂದು ಪ್ರೇಯರ್ ಮಾಡೋಣ ಒಂದ್ ನಿಮಿಷದ ಮೌನ ಪ್ರೇಯರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನೀವು ಕೇಳಿದ್ರೆ ನೀವು ಕೇಳಬಹುದು ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಪುನಃ ಕೇಳಬಹುದು ಏನಾದ್ರೂ ನಿಮ್ಮ ಡಿಸ್ಕಶನ್ ಇದ್ರೆ ಹೇಳ್ಬಹುದು ನಮ್ ಜೊತೆಗೆ ಮೇಡಮ್ ಒಂದು ಐದ್ ನಿಮಿಷ ಇದ್ದಾರೆ ಯಾರಾದ್ರೂ ಕೇಳಲಿಕ್ಕೆ ಇದೆಯಾ ಎನಿ ಬಡಿ ಆ ಹೇಳಿ ಜಯಪ್ರಕಾಶ್ ಅವ್ರೆ ಮಾರ್ನಿಂಗ್ ಸರ್ ಮಾರ್ನಿಂಗ್ ಆಯ್ತು ನಾನ್ ಕೇಳಲಿಕ್ಕೆ ಈಗ ಪಿ ನಮ್ದು ಡೌನ್ ಲೈನ್ ನಮ್ದು ಡೌನ್ಲೈನ್ ಅಲ್ಲಿ ಮಾಡಿರೋದ್ನ ಎಲ್ಲಿ ನೋಡ್ಬೋದು ಸರ್ ನಮ್ಗೆ ಏನ್ ಡೌನ್ಲೈನ್ ಅಲ್ಲಿ ಈಗ ನಮ್ದು ಡೌನ್ಲೈನ್ ಅವರು ಪಿ ವಿ ಮಾಡಿರ್ತಾರ ಯಾವ್ದ್ರಲ್ಲಿ ನೋಡಬಹುದು ಅಂತ ಹೇಳ್ಬಿಟ್ಟು ಮೊದಲು ಡಿಎಕ್ಸ್ ಆಪ್ ಇತ್ತು ಅದರಲ್ಲಿ ನಮಗೆ ಕಾಣ್ತಿತ್ತು ಈಗ ಅದು ಆಪ್ ಅಲ್ಲಿ ಓಪನ್ ಆಗ್ತಿಲ್ಲ ಇಲ್ಲ ಆಪ್ ಓಪನ್ ನಿಮ್ಗೆ ಈ ವರ್ಲ್ಡ್ ನೀವು ಈ ವರ್ಲ್ಡ್ ಅಲ್ಲಿ ಹೋಗಿ ನೀವು ಫ್ರೀ ಆಗಿ ನೋಡಬಹುದು ಈ ವರ್ಲ್ಡ್ ಅಲ್ಲಿ ನಿಮ್ದು ಈ ವರ್ಲ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿರಬೇಕು ರಿಜಿಸ್ಟ್ರೇಷನ್ ಅಲ್ಲಿ ಈ ವರ್ಡ್ ಅಲ್ಲಿ ಟೋಟಲ್ ಪಿ ಟೋಟಲ್ ಪಿಜ್ ಪಿ ತೋರಿಸುತ್ತೆ ಸರ್ ಬಟ್ ಇಂಡಿವಿಜುವಲ್ ಅಂತ ಅದು ಹೇಗೆ ನೋಡೋದು ಇಲ್ಲ ಒಂದು ಕಾಲಂ ಇದೆ ನೋಡಿ ಅದರಲ್ಲಿ ಇಂಡಿವಿಜುವಲ್ ಕಾಲಂ ಇದೆ ಅದರಲ್ಲಿ ಅವರ ಐಡಿ ನಂಬರ್ ಹಾಕಿ ಕೊಟ್ರೆ ಅವರ ಇಂಡಿವಿಜುವಲ್ ಪಿ ವಿತದೆ ಒಂದು ಕಾಲಮ್ ಇದೆ ಅದರಲ್ಲಿ ನೀವು ಅವರ ಐಡಿ ನಂಬರ್ ಹಾಕಿ ಓಕೆ ಕೊಟ್ಬಿಡಿ ಆಗ ಅವ್ರದ್ದು ಇಂಡಿವಿಜುವಲ್ ಕಾಣ್ತದೆ ಅದರಲ್ಲಿ ಎಷ್ಟು ಪರ್ಸನಲ್ ಪಿ ವಿ ಅಂತ ಗೊತ್ತಾಗ್ತದೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ರಾಜೇಂದ್ರ ಭಟ್ ಅವರಿಗೆ ಕೇಳಿ ಅವರು ನಿಮ್ಗೆ ಡೀಟೇಲ್ ಹೇಳ್ತಾರೆ ಇಲ್ಲ ಅಂದ್ರೆ ನಮ್ಮ ಅಂತೋನಿ ಅವ್ರ ಹತ್ರ ಕೇಳಿ ನೋಡಿ ಅವ್ರಿಗೆ ಗೊತ್ತಿದ್ರೆ ಅವ್ರು ಹೇಳ್ತಾರೆ ಅಂದ್ರೆ ನಾನು ನಿಮ್ಗೆ ಮೆಸೇಜ್ ಕಳಿಸ್ತೀನಿ ಆ ಲಿಂಕ್ ಅಲ್ಲಿ ನೀವು ಹೋಗ್ಬಿಡಿ ಓಕೆ ಓಕೆ ಎನಿ ಡೌಟ್ ಏನ ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಾಡಕ್ಟ್ ಬಗ್ಗೆ ಡೌಟ್ ಇದ್ರೆ ಕೇಳಬಹುದು ಅಥವಾ ನಿಮ್ಗೆ ಏನು ಮೆಕಾನಿಸಮ್ ಈಗ ಇದೆ ಆಫರ್ ಬಗ್ಗೆ ಡೌಟ್ ಇದ್ರು ಕೇಳಬಹುದು ಎನಿಬಡಿ ಯಾರಿಗಾದ್ರೂ ಕೇಳಿದ್ರೆ ಕೇಳಬಹುದು ಎನಿಥಿಂಗ್ ಓಕೆ ಮೇಡಮ್ ಎಲ್ರಿಗೂ ಅರ್ಥ ಆಗಿದೆ ನಿಮ್ಮ ಯಾಕೆಂದ್ರೆ ಪ್ರೆಸೆಂಟೇಶನ್ ಆಗಿದೆ ಯಾರಿಗೂ ಅರ್ಥ ಆಗುದಂತ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಒನ್ಸ್ ಅಗೇನ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹೇಳಿ ಇವತ್ತಿನ ಪ್ರೋಗ್ರಾಮ್ ಅನ್ನು ನಾವು ಎಂಡ್ ಮಾಡ್ತಾ ಇದೀವಿ ನಾಳೆ ಬೆಳಿಗ್ಗೆ ಪುನಃ ನಾವು ಏಳು ಗಂಟೆಗೆ ಬರ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ಸರಸ್ವತಿ ಅವರೇ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಎಂಡ್ ಮಾಡೋಣ ಎಲ್ಲರಿಗೆ ನಮಸ್ಕಾರ ಧನ್ಯವಾದಗಳು